जयति हरिरचिन्त्यः सर्वदेवैकवन्द्यः परमगुरुरभीष्टा वाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः जयत्यजोखण्डगुणोरुमण्डल सदोदितो ज्ञानमरीचिमाली स्वभक्ताहार्दोच्चतमो निहन्त व्यासावतारो हरिरात्मभास्करः जयत्यजो अक्षीणसुखात्मबिम्बः स्वैश्वर्याकान्त प्रततः सदोदितः स्वभक्तसन्तापदुरिष्टहन्त रामावतारो हरिरीशचन्द्रमा जयत्यसङ्ख्योरुबलाम्बुपूरा गुणोच्च रत्नाकर आत्मवैभवः सदा सदात्मग्ननदीभिराप्यः कृष्णावतारः हरिरेकसागरः नमस्ते प्राणेश प्रणतैभवाय अवनिम् अगाः नमः स्वामिन् रामप्रियतम हनुमन् गुरुगुण नमस्तुभ्यं भीमा प्रबलतमा कृष्णीष्ट भगवन् नमः श्रीमन्मध्वा प्रदिश सुदृशं नो जय जय श्रीमदानन्दतीर्थेन्दुः वसतां नो हृदम्बरे यद्वतश्चन्द्रिका स्वान्तसन्तापं विनिकृन्तती वृन्दारवनमन्दारा मकरन्दा सहोदरी विश्रुता विजयं दद्यात् व्यासतीर्थार्यभारती अर्थिकल्पितकल्पोऽयं प्रत्यर्थिगजकेसरी व्यासतीर्था गुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणोगाकरानहं वादिराजा गुरून् वन्दे हयग्रीवदयाश्रयान् भक्तानां मनसां भोजा भानवे कामधेनवे नमतां कल्पतरवे जयीन्द्रगुरवे नमः मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये सर्वसर्वं सहेशानः सभासु जितवादिराट् सर्वदा सर्वदो भूयात् रघुनाथमुनीश्वरः ब्रह्मान्ता गुरवः साक्षात् इष्टं दैवं श्रियपतिः आचार्याः श्रीमदाचार्याः सन्तु मे जन्मजन्मनि श्रीगुरुभ्यो नमः हरिः ओम् ನನ್ನ ಪ್ರಿಯ ಅಧ್ಯಾತ್ಮ ಬಂಧುಗಳೇ ತತ್ವಜಿಜ್ಞಾಸುಗಳಾದ ನಿಮ್ಮನ್ನೆಲ್ಲ ನಾನು ಅಭಿನಂದಿಸುತ್ತಾ ಭಗವಂತನ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ವ್ಯಾಸರಾಜರ ನ್ಯಾಯಾಮೃತ ಗ್ರಂಥಕ್ಕೆ ವಿಜಯೇಂದ್ರ ಗುರು ಸಾರ್ವಭೌಮರು ಏನು ಆಮೋದ ಅನ್ನೋ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದರಲ್ಲಿ ಬರುವ ಒಂದು ವಿಷಯದ ಬಗ್ಗೆ ನಾನು ನನಗೆ ತಿಳಿದಷ್ಟು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದು ಕುಳಿತಿರ್ತಕ್ಕಂಥವನಾಗಿದ್ದೇನೆ. ಅಂತಹ ದೊಡ್ಡ ಗ್ರಂಥಗಳ ಬಗ್ಗೆ ನಾವೇನೋ ವಿಶೇಷವಾಗಿ ಹೇಳಿಬಿಡ್ತೇವೆ, ಯಾರೂ ಹೇಳದ ಅಂಶವನ್ನು ಹೇಳ್ತೇವೆ ಅಂತ ಯಾರೂ ಭಾವಿಸಬಾರದು. ನಮಗೂ ಕೂಡ ಅಂಥ ಭ್ರಮೆ ಇಲ್ಲ. ಮಧ್ಯಯುಗದಲ್ಲಿ ಒಂದು ಮಾತು ಬರುತ್ತೆ, ಮನೋವಿಶುದ್ಧ್ಯೈ ಚರಿತಾನುವಾದ. ನಾವು ಮಹಾತ್ಮರ ಚರಿತ್ರೆಯನ್ನು ಪೂರ್ಣ ಹೇಳಲಾರವು, ಹಾಗೆ ಹೇಳಲಾಗದು ಎಂದು ಕೈ ಬಿಡುವಂತೆಯೂ ಇಲ್ಲ. ಯಾಕಂದರೆ ಕೈ ಬಿಟ್ಟುಬಿಟ್ರೆ ಆಲಸ್ಯ ಅಜ್ಞಾನ ಮೊದಲಾದವುಗಳು ನಮ್ಮ ತಲೆಯಲ್ಲಿ ಬಂದು ತುಂಬ್ಕೊಂಡ್ಬಿಡುತ್ತೆ. ಹಾಗಂತ ಸಮರ್ಥವಾಗಿ ಹೇಳ್ತೇನೆ ಅಂತ ನೋಡಿದ್ರೆ ಅದು ಕೂಡ ನಮ್ಮ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಇಷ್ಟಂತೂ ಸತ್ಯ, ಮಹಾತ್ಮರ ಚರಿತ್ರೆಯನ್ನು ಹೇಳುವುದರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ಹರಿಗುರುಗಳ ಅನುಗ್ರಹ ಆಗುತ್ತದೆ. ವ್ಯಾಸರಾಜರ ನ್ಯಾಯಾಮೃತ ಮೊದಲಾದ ಗ್ರಂಥಗಳ ಚರ್ಚೆ ಮಾಡುವುದರಿಂದ ನಮ್ಮಲ್ಲಿರುವ ದುರಾಗ್ರಹ, ದುಷ್ಟತರ್ಕ, ತಪ್ಪು ಕಲ್ಪನೆ, ಅವಿಚಾರಿತ ವಿಮರ್ಶೆ ಇವುಗಳೆಲ್ಲ ನಾಶವಾಗಿ ಪರಿಶುದ್ಧವಾಗಿರ್ತಕ್ಕಂಥ ಬುದ್ಧಿ ಉಂಟಾಗುತ್ತೆ. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಪ್ರತಿಯೊಂದು ವಾದದಿಂದಲೂ ಕೂಡ ತತ್ವಬೋಧ, ನಮಗೆ ಒಳ್ಳೆ ಅತಿಶಯವಾದ ಜ್ಞಾನವೇ ನಮಗೆ ಲಭಿಸ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ
ನಾವು ವಾದಿರಾಜರು ಮೊದಲಾಗಿರ್ತಕ್ಕಂಥವರು ಏನು ಆ ಗ್ರಂಥವನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ವಾದಿರಾಜರು ವ್ಯಾಸರಾಜರು ಮೊದಲಾಗಿರ್ತಕ್ಕಂಥವರು ವಿಜಯೇಂದ್ರರು ಏನು ಗ್ರಂಥವನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅವರ ಬಗ್ಗೆ ಎರಡು ಮಾತುಗಳನ್ನು ಆಡ್ತಾ ಪ್ರಸ್ತುತವಾದ ವಿಷಯಕ್ಕೆ ಬರೋಣ. ಒಂದೇ ಕಾಲದಲ್ಲಿ ವಾದಿರಾಜರು ವ್ಯಾಸರಾಜರು ಮತ್ತು ವಿಜಯೇಂದ್ರ ಗುರು ಸಾರ್ವಭೌಮರು ಇದ್ದರು. ಇದು ತುಂಬ ಅಪರೂಪದ ಪ್ರಸಂಗ ಅಂತಾನೆ ಹೇಳ್ಬೋದು. ಒಂದೇ ಕಾಲದಲ್ಲಿ ಮೂರು ಗುರುಗಳು ಇದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸುವರ್ಣ ಯುಗವನ್ನು ಆರಂಭ ಮಾಡಿದ್ದರು. ಅಂದರೆ ವಿಜಯೇಂದ್ರ ಗುರು ಸಾರ್ವಭೌಮರು ತಮ್ಮ 64 ಕಲೆಗಳಿಂದ ಪ್ರೌಢಿಮೆಯನ್ನು ಸಾಧಿಸಿ ತಪಸ್ವಿಗಳು ಯಾವುದೇ ಕಾರ್ಯಕ್ಕಾದರೂ ಸೈ ಅನ್ನಿಸಿಕೊಳ್ಳಬರು ಬಲ್ಲವರು, ಅವರಿಗೆ ಗೊತ್ತಿಲ್ಲದ ವಿದ್ಯೆಯೇ ಇಲ್ಲ ಅಂತ ಹೇಳಿ ಅದನ್ನು ಜಗತ್ತಿಗೆ ಸಾರಿದವರು ವಿಜಯೇಂದ್ರ ಗುರು ಸಾರ್ವಭೌಮರು. ವ್ಯಾಸರಾಜರಂತೂ ವಿಚಾರಗಳನ್ನು ಮಾಡ್ತಾ ಇರುವಾಗ ಪ್ರಮಾಣಕ್ಕೆ ಬೇಕಾದ ಅನುಕೂಲವಾಗಿರ್ತಕ್ಕಂಥ ಅಂಗಗಳನ್ನು ನಾವು ತಿಳಿದುಕೊಂಡು ವಾದ ಮಾಡುವಾಗ ಸಿದ್ಧಾಂತದ ಪ್ರತಿಷ್ಠಾಪನೆ ಏನಿದೆ ಅದನ್ನು ನಾವು ಸಮರ್ಥವಾಗಿ ಸಾಧಿಸಬಹುದು ಅಂತ ಹೇಳಿ ವಾದ ಪ್ರಪಂಚದಲ್ಲಿ ಅತಿದೊಡ್ಡ ಹೆಸರನ್ನು ಸ್ಥಾಪನೆ ಮಾಡಿದವರು ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು. ವಾದಿರಾಜರಂತೂ ಇನ್ನೂ ಅತಿಶಯವಾಗಿರ್ತಕ್ಕಂಥ ಸಂಚಾರ ಮೊದಲಾದವುಗಳನ್ನು ಮಾಡ್ತಾ ಯುಕ್ತಿಗಳನ್ನು ಬಳಸಿಕೊಂಡು ಆ ಭಾಷೆಯಲ್ಲಿ ಇರತಕ್ಕಂಥ ಆ ಸೊಗಡು ಮೊದಲಾದವುಗಳನ್ನು ಚೆನ್ನಾಗಿ ಬಳಸಿಕೊಂಡು ದೇವರ ನಾಮ ಮೊದಲಾದವುಗಳನ್ನು ಟಿಪ್ಪಣಿ ಟೀಕಾ ಮೊದಲಾದವುಗಳನ್ನು ಬರೀತಾ ವಿಸ್ತಾರವಾಗಿರ್ತಕ್ಕಂಥ ಸಾರಸ್ವತ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟವರು ವಾದಿರಾಜರು ವಿಜಯೀಂದ್ರರು ವ್ಯಾಸರಾಜ ಗುರು ಸಾರ್ವಭೌಮರು. ಆ ಮೂರೂ ಯುಗ ಪುರುಷರು ಬಾಳಿ ಬದುಕಿದ ಸುವರ್ಣ ಯುಗ ಅಂದರೆ ಅದು ಅಂತಹ ಕಾಲ ಆಗಿತ್ತು. ನಾವು ಸಾಮಾನ್ಯ ಹೇಳೋದಾದರೆ ಅಂಥ ಒಂದು ಸುವರ್ಣ ಯುಗ ಅಂದರೆ ಪರಮ ಪೂಜ್ಯರಾದ ವಿದ್ಯಾಮಾನ್ಯ ತೀರ್ಥರು ಬದುಕಿದ್ದು ಹೇಗೆ ವಿದ್ವತ್ ಪ್ರಪಂಚಕ್ಕೆ ಸಾಧಕ ಪ್ರಪಂಚಕ್ಕೆ ಮಾರ್ಗದರ್ಶಕರಾಗಿ ನಿಂತಿದ್ದರೋ, ಹಾಗೆ ಪೇಜಾವರ ಮಠಾಧೀಶರಾಗಿರತಕ್ಕಂಥ ವಿಶ್ವೇಶ ತೀರ್ಥರು ವಿದ್ಯೆಯನ್ನು ದಾರೆ ಏರಿಯುತ್ತಾ ವಿದ್ಯಾಪೀಠ ಮೊದಲಾದ ಸಂಸ್ಥಾನಗಳನ್ನು ಕಟ್ಟುತ್ತಾ ಇಡೀ ಒಂದು ತತ್ವಜ್ಞಾನ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಸುವ್ಯವಸ್ಥೆ ಮೊದಲಾದವನ್ನು ಮಾಡ್ತಾ ಇರತಕ್ಕಂಥವರಾದರು. ಏನೂ ಪ್ರಭಾವವಿಲ್ಲದ ಅಂಥ ಕಾಲದಲ್ಲಿ ವ್ಯಾಸರಾಜ ಮಠಾಧೀಶರಾದ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಜನರಲ್ಲಿ ಆಸ್ತಿಕ್ಯ ಅಭಿಮಾನವನ್ನು ಹುಟ್ಟಿಸ್ತಾ ಎಲ್ಲೆಡೆಯೂ ಸಂಚಾರ ಮಾಡ್ತಾ ತಮ್ಮ ಸರಳತೆ ಮಾತುಗಾರಿಕೆ ಮತ್ತು ತಪಶಕ್ತಿಯಿಂದ ಸಾವಿರಾರು ಜನರ ಹೃದಯವನ್ನು ಗೆದ್ದಿದ್ದರು. ಆಗಿನ ಒಂದು ಸುವರ್ಣ ಯುಗ ಹಾಗಿದ್ದರೆ ವಿಶ್ವೇಶ ತೀರ್ಥರು ವಿದ್ಯಾಮಾನ್ಯ ತೀರ್ಥರು ಹಾಗೂ ವಿದ್ಯಾಪಯೋನಿಧಿಗಳು ಇವರಿಂದ ಕೂಡಿದ ನಾವು ಕಂಡ ಸುವರ್ಣ ಯುಗವೂ ಕೂಡ ಅಂತಹ ಜನಸಾಮಾನ್ಯರಲ್ಲಿ ಧಾರ್ಮಿಕ ಶ್ರದ್ಧೆಯನ್ನು ಚೆನ್ನಾಗಿ ನಿರೂಪಿಸುತ್ತಿದ್ದ ಯುಗ ಆಗಿತ್ತು. ಆದ್ದರಿಂದ ನಾವು ಈ ಸುವರ್ಣ ಯುಗ ಹೇಗಿತ್ತು ಅಂತ ನೋಡಿದಂಗೆ ಆಗಿನ ಸುವರ್ಣ ಯುಗವು ಹೇಗಿತ್ತು ಅಂತ ಒಂದು ಊಹೆಯನ್ನು ಮತ್ತು ಕಲ್ಪನೆಯನ್ನು ಮಾಡಿಕೊಳ್ಳಬಹುದು. ಅಂಥ ಕಾಲ ಮತ್ತೆ ಬರುವುದಿಲ್ಲ. ಅಷ್ಟು ಸಮರ್ಥವಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯಾಸರಾಜರು ವಾದಿರಾಜರು ವಿಜಯೇಂದ್ರರು ಮೊದಲಾದ ಮಹಾನುಭಾವರು ಗ್ರಂಥರಚನೆಯನ್ನು ಮಾಡಿ ಆ ರೀತಿ ಬದುಕಿ ತಪಶಕ್ತಿ ಮೊದಲಾದ ಜಗತ್ತಿಗೆ ತೋರುತ್ತಾ ಮೆರೆದಿದ್ದಾರೆ. ಪ್ರಸ್ತುತ ಹೇಳುವುದಾದರೆ ವಿಜಯೇಂದ್ರ ಗುರು ಸಾರ್ವಭೌಮರು 104 ಮಿಗಿಲಾದ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ಅವರಿಗೆ ತಿಳಿಯದ ವಿದ್ಯೆಯ ಭಾಗ ಕಲಾಕೌಶಲದ ಭಾಗವೇ ಇಲ್ಲ ಅನ್ನುವಷ್ಟು ಸರ್ವಜ್ಞತಮರಾಗಿ ಅದನ್ನು ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡಿ ತೋರಿಸಿದವರು ವಿಜಯೇಂದ್ರ ಗುರು ಸಾರ್ವಭೌಮರು. ಇಂತಹ ವಿಜಯೇಂದ್ರ ಗುರು ಸಾರ್ವಭೌಮರು ವ್ಯಾಸರಾಜರ ಶಿಷ್ಯರು ಅಂತ ಹೇಳುವುದು ಅನೇಕ ಕಡೆ ಆ ಪ್ರಮಾಣಗಳಿಂದ ಉಪಲಭ್ಯವಾಗಿರ್ತಕ್ಕಂಥ ವಿಚಾರ ಆಗಿದೆ. ಒಂದು ಕಡೆ ಈ ಮಾತನ್ನು ನಾವು ಕೇಳ್ತಾ ಇರತಕ್ಕಂಥವರಾಗಿದ್ದೇವೆ. ವಿಜಯೇಂದ್ರರ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ, ಷಡ್ವಾರಂ ವ್ಯಾಸರೇಜ ಇಂದು ಮುಖಾತ್ ಶ್ರುತ್ವಾ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತೂ ವ್ಯಾಚಕ್ಷಾಣಂ ನಿಜಾನ್ ಪ್ರತಿ ನವಕೃತ್ವಾ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿದೇಹೆ ಉದ್ಧೃತ್ಯ ಪೀತವಂತಂ ತಂ ನಾಕೇಂದ್ರಂ ಇವ ಸನ್ನುತಂ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಸ್ತೋತ್ರದಲ್ಲಿ ಹೇಳ್ತಾರೆ. ಅಂದರೆ ವಿಜಯೇಂದ್ರ ಗುರು ಸಾರ್ವಭೌಮರು
ವ್ಯಾಸರಾಜರಿಂದ ಆರು ಬಾರಿ ಏನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅಂದರೆ ವಿಶೇಷವಾಗಿ ಗ್ರಂಥಗಳನ್ನು ಶ್ರವಣ ಮಾಡಿದ್ದಾರಂತೆ. ನಮ್ಮಂಥವರಾದರೆ ಒಂದು ಸತಿ ಅರ್ಥ ಆಗಲಿಲ್ಲ ಅಂತ ಇನ್ನೊಂದು ಸತಿ ಶ್ರವಣ ಮಾಡಿದ್ವು, ಇನ್ನೊಂದು ಸತಿ ಮರ್ತೋಯಿತು ಅಂತ ಮತ್ತೊಂದು ಶ್ರವಣ ಮಾಡಿದ್ವು ಅಂತ ಹೇಳಿ ನಾವು ತೇಪೆ ಹಾಕಿಕೊಳ್ಳಬಹುದು. ಯಾರು ನೂರನಾಲ್ಕು ಗ್ರಂಥಗಳನ್ನು ರಚನೆ ಮಾಡುವ ವೈದುಷ್ಯವುಳ್ಳವರು, ಯಾರು ಆಶುಕವಿಗಳು, ಯಾರು ಅದ್ಭುತ ಪ್ರತಿಭಾವಂತರು, ಅಂತಹ ವಿಜಯೇಂದ್ರರು ಆರು ಬಾರಿ ಮಧ್ವಶಾಸ್ತ್ರದ ಸಾರವನ್ನು ವ್ಯಾಸರಾಜರ ಮುಖದಿಂದ ಕೇಳಿದ್ದಾರೆ ಅಂದರೆ ವ್ಯಾಸರಾಜರು ಪ್ರತಿಯೊಂದು ಬಾರಿಯೂ ಎಷ್ಟೆಷ್ಟು ಹೊಸ ಹೊಸ ಮುಖಗಳನ್ನು ಶಾಸ್ತ್ರದ ಆವಿಷ್ಕಾರ ಮತ್ತು ಪ್ರತಿಷ್ಠಾಪನೆಯಲ್ಲಿ ತೋರಿಸಿದ್ರು, ಮತ್ತು ಎಷ್ಟು ವ್ಯಾಸರಾಜರಿಗೆ ಅವರು ಪ್ರಿಯ ಶಿಷ್ಯರಾಗಿದ್ದರು ಅನ್ನುವ ಅಂಶ ನಮಗೆ ಸ್ಪಷ್ಟ ಆಗುತ್ತದೆ. ಅಷ್ಟೇ ಅಲ್ಲ, ನವಕೃತ್ವ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿದೇಹಿ, ವ್ಯಾಸರಾಜ ಶ್ರೀಮಚ್ಚರಣರಿಂದ ವಿಜಯೇಂದ್ರರು ಒಂಬತ್ತು ಬಾರಿ ಶ್ರೀಮನ್ ನ್ಯಾಯಸುಧೆಯ ಮಂಗಳವನ್ನು ಮಾಡಿದ್ದಾರೆ. ಒಂಬತ್ತು ಬಾರಿ ಮಾಡಿದ್ದಾರೆ ಅಂದರೆ ಒಂಬತ್ತು ಬಾರಿಯೂ ಹೊಸ ಹೊಸ ಅರ್ಥಗಳನ್ನು ಹೇಳುತ್ತಾ ಅದ್ಭುತವಾದ ರೀತಿಯಲ್ಲಿ ಆ ತತ್ವ ಪ್ರತಿಷ್ಠಾಪನೆಯನ್ನು ವ್ಯಾಸರಾಜರು ಮಾಡಿದ್ದಾರೆ. ಅದರ ಸುಖವನ್ನು ಆ ಪಾಠ ಪ್ರವಚನದ ಸವಿಯನ್ನು ವಿಶೇಷವಾಗಿ ಅನುಭವಿಸಿ ವಿಜಯೇಂದ್ರರು ಅದನ್ನು ತೋರಿಸಿರ್ತಕ್ಕಂಥವರಾಗಿದ್ದಾರೆ. ನ್ಯಾಯಾಮೃತವನ್ನು ಕುಡಿದು ಕುಡಿದು ಆ ಉತ್ಸಾಹದಿಂದ ವಿಜಯೇಂದ್ರರು ಕೇಕೆ ಹಾಕ್ತಾ ಇದ್ದರಂತೆ. ಹೇಗೆ ಅಂದರೆ ಅಮೃತವನ್ನು ಕುಡಿದ ದೇವೇಂದ್ರನು ಹೇಗೆ ಕೇಕೆ ಹಾಕುತ್ತಾ, ನಮಗೆ ಇನ್ನು ಜಯ ಶತಸಿದ್ಧ, ನಾವು ಅಮೃತವನ್ನು ಕುಡಿದಿದ್ದೇವೆ, ನಮಗೆ ಮರಣ ಇಲ್ಲ ಅಂತ ಹೇಳ್ತಾ ಇದ್ನೋ, ಹಾಗೆ ಮಧ್ವಶಾಸ್ತ್ರಕ್ಕೆ ಮತ್ತೆಂದೂ ಮರಣ ಸಂಕಟ ಇಲ್ಲ, ನ್ಯಾಯಾಮೃತವನ್ನು ನಾನು ವ್ಯಾಸರಾಜರಿಂದಲೇ ನೇರ ಪಡೆದುಕೊಂಡು ಆ ಬಂದಿರತಕ್ಕಂಥವನಾಗಿದ್ದೇನೆ, ನನ್ನ ಜೀವನ ಧನ್ಯ ಅಂತ ವಿಜಯೇಂದ್ರರು ಆಗಾಗ್ಗೆ ತಮ್ಮ ಜೀವನದ ಆ ಸ್ಮರಣತೆಯನ್ನು ಸಾರ್ಥಕತೆಯನ್ನು ಸಂಸ್ಮರಿಸಿಕೊಳ್ಳುತ್ತಿದ್ದರಂತೆ. ಇಂತಹ ವಿಜಯೇಂದ್ರರು ವ್ಯಾಸರಾಜರ ಶಿಷ್ಯರು. ವ್ಯಾಸರಾಜರಂತೂ ಸ್ವಯಂ ಬೆಳಗಿದ ಮಹಾನುಭಾವರು. ವಾದಿರಾಜರಂತೂ ವ್ಯಾಸರಾಜರೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡು ಅವರಿಂದ ಸ್ಫೂರ್ತಿಯನ್ನು ಪಡೆದು ಅನೇಕ ವಿಚಾರವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನುವುದರಲ್ಲೂ ಕೂಡ ಸಂದೇಹ ಇಲ್ಲ. ಇವರು ಮೂರು ಜನ ನೋಡಿದಾಗ ಒಂದಂತೂ ಸ್ಪಷ್ಟ, ನಾವು ನಾವೇನೋ ಮಠ ಮಠ ಅಂತಲೋ, ಪಂಡಿತರು ಪಂಡಿತರು ಅಂತಲೋ, ಅಥವಾ ಗುಂಪು ಗುಂಪು ಅಂತಲೋ ಏನೇನೋ ಒಡೆದು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡ್ಕೊಳ್ತಾ ಇರ್ತಕ್ಕಂಥವರಾಗ್ತೇವೆ. ಆದರೆ ಮಹಾತ್ಮರು ಮಾತ್ರ ಅವರ ಕರ್ತವ್ಯವಾದ ಮಧ್ವ ಸಿದ್ಧಾಂತದ ಪ್ರತಿಷ್ಠಾಪನೆ ಎಂಬ ಮಹಾ ಗುರಿಯತ್ತ ಎಲ್ಲರೂ ಒಗ್ಗೂಡುತ್ತಾ ವಿಶೇಷವಾಗಿ ಸುವರ್ಣಯುಗದ ಸಂಸ್ಥಾಪನೆಯನ್ನು ಮಾಡಿದ ತ್ರಿಮೂರ್ತಿಗಳು ಅಂತ ನಾವು ಹೇಳಬಹುದು. ಅಂತಹ ವಿಜಯೇಂದ್ರರ ಬಗ್ಗೆ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತನ್ನು ಹೇಳಿ ಸ್ತೋತ್ರ ಮಾಡ್ತಾರೆ. ಚತುಷ್ಷಷ್ಟಿ ಕಲಾ ವಿದ್ಯಾಜುಷೇ ವಿದ್ವನ್ ಮಹೋಜುಷೇ ಜಯೀಂದ್ರ ಜ್ಯೋತಿಷೇ ಕುರಿಯಾಂ ವಂದನಾನಿ ಯಶೋಜುಷೇ. ಚತುಷ್ಷಷ್ಟಿ ಕಲಾ ವಿದ್ಯಾಜುಷೇ, ಅರವತ್ತನಾಲ್ಕು ವಿದ್ಯಾ ಕಲೆಗಳನ್ನು ಸೇವಿಸಿದವರೇ, ವಿದ್ವಾಂಸರೆಂಬ ಮಹಾ ಕೀರ್ತಿ ಪಾತ್ರರಾಗಿರ್ತಕ್ಕಂಥವರೇ, ಜಯೀಂದ್ರ ಸ್ವಾಮಿಗಳು ಎಂಬ ಜ್ಯೋತಿ ಸ್ವರೂಪರಾಗಿರ್ತಕ್ಕಂಥವರೇ, ಯಶೋಭಾಗ್ಯಗಳಾದ ನಿಮಗೆ ವಂದನಾನಿ ಕುರಿಯಾಂ, ನಾನು ವಂದನೆಗಳನ್ನು ಸಮರ್ಪಿಸುತ್ತೇನೆ ಅನ್ನೋ ಮಾತು ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಬರ್ತಾ ಇರತಕ್ಕಂಥದ್ದಾಗಿದೆ. ಅಂದಮೇಲೆ ಅಂತಹ ವ್ಯಾಸರಾಜರ ಅಪ್ಪಟ ಶಿಷ್ಯರಾದ, ಗುರುಸಾರ್ವಭೌಮರಾಗಿ ಮೆರೆದ, ಇಂದಿನ ಪರಮ ದಯಾಳುಗಳು ಎಂದು ಪ್ರಖ್ಯಾತರಾದ ರಾಘವೇಂದ್ರ ಗುರುಗಳ ಪರಮ ಗುರುಗಳೆನಿಸಿಕೊಂಡಿರತಕ್ಕಂತಹ ವಿಜಯೇಂದ್ರರು ವ್ಯಾಸರಾಜರಿಂದ ಕೇವಲ ಪಾಠವನ್ನು ಕಲಿತದ್ದಷ್ಟೇ ಅಲ್ಲ, ಅವರ ನ್ಯಾಯಾಮೃತ ಎಂಬ ಗ್ರಂಥಕ್ಕೆ ಮೂರು ತರಹದ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಲಘ್ವಾಮೋದ, ಮಧ್ಯಾಮೋದ, ಗುರುವಾಮೋದ ಅಂತ ಹೇಳಿ, ಅದರಲ್ಲೂ ಆಮೋದ ಎಂಬ ಟಿಪ್ಪಣಿಯಲ್ಲಿ ವಿಶೇಷವಾಗಿ ವ್ಯಾಸರಾಜರ ಗ್ರಂಥದ ಭಾವವನ್ನು ಹೊರಗೆಡುತ್ತಾ ನಮ್ಮ ಜಿಜ್ಞಾಸು ವರ್ಗಕ್ಕೆ ನಾವು ಯಾವ ರೀತಿ ನಮ್ಮ ಚಿಂತನೆಯನ್ನು ಸಾಗಿಸಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಂಥ ಎಲ್ಲ ಮಹಾನುಭಾವರ ಪಾದಾರುವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಇಂಥ ದೊಡ್ಡ ಗ್ರಂಥದ ಬಗ್ಗೆ ಮಾತಾಡುವ ಪಾಂಡಿತ್ಯ ನನಗಿಲ್ಲ, ಆದರೆ ಮಾತಾಡಬೇಕಾದ ಕರ್ತವ್ಯ ನಮ್ಮ ಪಾಲಿಗೆ ಇದೆ. ಅವರ ಗ್ರಂಥದ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ರೂ ಸಾಕು, ನಾವರ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ತಾನು ಪ್ರತಿವ್ರತೆ ಮುತ್ತೈದೆ ಅಂತ ಹೇಳಬೇಕಾದರೆ ಹಣೆಯ ತುಂಬ ಕುಂಕುಮ ಹಚ್ಕೋಬೇಕಾಗಿಲ್ಲ, ಹಣೆಯ ಒಂದು ಭಾಗದಲ್ಲಿ ಮಧ್ಯದಲ್ಲಿ ಕುಂಕುಮ ಹಚ್ಕೊಂಡ್ರೂ ಸಾಕು, ಅವಳನ್ನು ಪ್ರತಿವ್ರತೆ ಮುತ್ತೈದೆ ಅಂತ ಕರೀತಾರೆ. ಹಾಗೆ ಅವರ ಗ್ರಂಥದ ಒಂದು ಭಾಗವನ್ನಾದರೂ ಶ್ರದ್ಧೆಯಿಂದ ಸಣ್ಣದಾಗಿ ನಾವು ತಿಳ್ಕೊಂಡು
ಅವರನ್ನು ಪೂರ್ತಿ ಅರಿಯಕ್ಕಾಗಲ್ಲ ಅಂತ ನಿಜವಾದ ಶ್ರದ್ಧಾ ಭಕ್ತಿಗಳು ಅವರು ಗೌರವವನ್ನು ಸಲ್ಲಿಸಿದರೆ ಅದು ವಿಜಯೇಂದ್ರರ ಆರಾಧನೆಯನ್ನು ನಾವು ಸಾರ್ಥಕವಾಗಿ ಮಾಡಿದಾಗ ಆಗುತ್ತದೆ. ಇಂತಹ ಸಾರ್ಥಕ ಕೃತಿಯನ್ನು ಮಾಡುವುದರಲ್ಲಿ ಯಾವಾಗಲೂ ಇದರ ಆಯೋಜನೆಯಲ್ಲಿ ನಮ್ಮ ನಾಗೂರ್ ಶ್ರೀನಿವಾಸ ಅವರು ಇದಕ್ಕಾಗಿ ತಮ್ಮ ತನುವನ್ನೇ ಅರ್ಪಿಸಿಕೊಂಡಿರತಕ್ಕಂಥವರಾಗಿದ್ದಾರೆ. ಅವರು ತಾವು ಏನು ವಿಶೇಷವಾಗಿ ವರ್ಲ್ಡ್ ಫಾರಂ ಆಫ್ ವ್ಯಾಸರಾಜ ಡಿವೋಟೀಸ್ ಅಂತ ಮಾಡಿಕೊಂಡು ಏನು ತತ್ವವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ತತ್ವ ಪ್ರಸಾರದಲ್ಲಿ ನಾನೂ ಕೂಡ ಒಂದು ಪುಷ್ಪವಾಗಿ ಸಣ್ಣ ಪಾತ್ರವನ್ನು ವಹಿಸುವ ಯೋಗ ಸಿಕ್ಕಿದೆ ಎಂದರೆ ಇದು ವ್ಯಾಸರಾಜರ ಅನುಗ್ರಹ, ವಿಜಯೇಂದ್ರರ ಪರಮಾನುಗ್ರಹ ಅಂತ ಭಾವಿಸ್ತಾ ನಾನು ತಮಗೆಲ್ಲರಿಗೂ ಕೂಡ ವಿಷಯ ತಿಳಿದಿದೆ. ನ್ಯಾಯಾಮೃತ ಆಮೋದೇ ಏಕಮೇವ ಅದ್ವಿತೀಯಂ ಬ್ರಹ್ಮ ಇತಿ ಶ್ರುತ್ಯರ್ಥ ವಿಚಾರ ಅಂತ ವಿಷಯ ಇದೆ. ಆ ವಿಷಯದ ಬಗ್ಗೆ ನಾನು ತಮಗೆ ಸ್ಥೂಲ ಪರಿಚಯವನ್ನು ಮಾತ್ರ ಮಾಡಿಕೊಡ್ತೇನೆ. ನಿಜವಾಗಿ ನೀವು ಗುರುಗಳ ಬಳಿಯಲ್ಲಿ ಕುಳಿತು ವಿಶೇಷವಾಗಿ ಶ್ರದ್ಧೆಯಿಂದ ಅದನ್ನೆಲ್ಲ ಓದಿದಾಗ ನಿಮಗೆ ಇಷ್ಟೆಲ್ಲ ಈ ಗ್ರಂಥರತ್ನಗಳಲ್ಲಿದೆಯಾ ಅಂತ ತಿಳಿದಾಗ ನಿಮ್ಮ ತಲೆ ಬಾಗಿ ಅದನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡಬೇಕನ್ನೋ ಕುತೂಹಲ ನಿಮಗೆ ಹುಟ್ಟಿ ಹುಟ್ಟುತ್ತದೆ. ಆ ನಿಟ್ಟಿನಲ್ಲಿ ಇದು ಪ್ರೇರಕ ಶಕ್ತಿಯಾಗಲಿ ಅಂತ ಭಾವಿಸ್ತಾ ನಾನು ನನಗೆ ತಿಳಿದಷ್ಟನ್ನು ಮಾಡ್ತೇನೆ. ಏನಾದರೂ ತಪ್ಪಿದ್ದರೆ ಅದನ್ನು ಯಾರಾದರೂ ಜ್ಞಾನಿಗಳು ಕಂಡುಹಿಡಿದ್ರೆ ಅದನ್ನು ತಿಳಿಸಿದ್ರೆ ನಾನು ಖಂಡಿತ ಅದನ್ನು ತಿದ್ದುಕೊಂಡು ಮುನ್ನಡೆಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಕ್ಷಾಮ್ಯಂತು ಮೇಹಂತ ಮುಹುರ್ ಮಹಾಂತಹ ಅಂತ ಏನು ನಾರಾಯಣ ಪಂಡಿತಾಚಾರ್ಯರು ಕೇಳಿಕೊಂಡಿದ್ದಾರೆ ಅಷ್ಟನ್ನು ನಾನು ಕೇಳಿಕೊಳ್ತಾ ನಾಗೂರು ಶ್ರೀನಿವಾಸ್ ಇವರ ಆತ್ಮೀಯತೆಯ ಬಂಧನಕ್ಕೆ ಕಟ್ಟು ಬಿದ್ದು ವ್ಯಾಸರಾಜರ ಸೇವೆಯ ಸೌಭಾಗ್ಯ, ವಿಜಯೇಂದ್ರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವ ಭಾಗ್ಯ ಎಂದು ಭಾವಿಸಿ ಈ ವಿಚಾರದ ಚರ್ಚೆಯನ್ನು ನಾನು ತಮ್ಮ ಮುಂದೆ ಇಡತಕ್ಕಂಥವನಾಗಿದ್ದೇನೆ. ದ್ವೈತ ಅದ್ವೈತದ ವಿಮರ್ಶೆ ಇವತ್ತಿನಿಂದ ಬಂದದ್ದಲ್ಲ, ಅದು ಅನೇಕ ಶತಶತಮಾನಗಳಿಂದಲೂ ಕೂಡ ಅಂಥ ಚರ್ಚೆಗಳು ಬರ್ತಾ ಇರತಕ್ಕಂಥದ್ದಾಗಿದೆ. ಈ ಚರ್ಚೆಯಲ್ಲಿ ವಸ್ತುನಿಷ್ಠವಾದ ಚರ್ಚೆಯನ್ನೇ ಮಾಡಿದ್ದಾರೆ ವಿನಃ ಎಂದೂ ಕೂಡ ವೈಯಕ್ತಿಕವಾದ ಚರ್ಚೆಯನ್ನಾಗಲಿ, ದೋಷಾರೋಪಣೆಯಾಗಲಿ, ದ್ವೇಷಾರೋಪಣೆಯಾಗಲಿ ಅಥವಾ ವೇಷಗಳ ಆರೋಪಣೆಯಾಗಲಿ ಯಾವುದೂ ಇಲ್ಲಿ ಜರುಗಿಲ್ಲ. ನಾವು ಒಂದು ಪ್ರಮಾಣತಮವಾದ ವಾಕ್ಯವನ್ನು ತೆಗೆದುಕೊಂಡಾಗ ಅದನ್ನು ತಾರ್ಕಿಕ ಹಿನ್ನೆಲೆಯೊಂದಿಗೆ ಎಷ್ಟರ ಮಟ್ಟಿಗೆ ಸೈದ್ಧಾಂತಿಕ ಪರ್ಯವಸಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಅದಕ್ಕೆ ಒಂದು ರೂಪರೇಖೆಗಳನ್ನು ಒದಗಿಸಿಕೊಟ್ಟಿರತಕ್ಕಂಥವರೇ ವ್ಯಾಸರಾಜರು ತಮ್ಮ ನ್ಯಾಯಾಮೃತ ಗ್ರಂಥದಲ್ಲಿ. ಇಷ್ಟು ಚರ್ಚೆ ಮಾಡಿದ ಮಾತ್ರಕ್ಕೆ ಇನ್ನೆಲ್ಲ ಫೈನಲ್ ಆಗೋಯಿತು, ಮತ್ತೇನು ವಿಚಾರ ಮಾಡುವಂತಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಅನೇಕ ರೀತಿ ಬೇರೆ ಬೇರೆ ದೃಷ್ಟಿಗಳಿಂದ ವಿಚಾರ ಮಾಡುವ ತಂಡಗಳು ಇರ್ಬೋದು. ನಾವು ಮೊದಲು ನಮ್ಮ ಮಟ್ಟಿಗೆ ಸಂದೇಹ ಬರದಂತೆ ಕಲಿಯೋಣ, ಆಮೇಲೆ ಪರರ ಸಂದೇಹವನ್ನು ಪರಿಹರಿಸುವ ಜಾಣ್ಮೆಯನ್ನು ಸಾಧ್ಯವಾದರೆ ರೂಢಿಸಿಕೊಳ್ಳೋಣ. ಕಡೇ ಪಕ್ಷ ವೇದಶಾಸ್ತ್ರಗಳಲ್ಲಿ ಅದೆಲ್ಲ ಏನು ಮಹಾ ಏನೇನೋ ಹೇಳ್ತಾರೆ ಬಿಡು ಅಂತ ಉದಾಸೀನ ಭಾವವಂತೂ ತಾಳದೆ ಉತ್ತಮರಾಗಿ ಬದುಕೋಣ ಅಂತ ಸಂಕಲ್ಪವನ್ನು ಮಾಡಿ ಈಗ ನಾನು ನೇರವಾಗಿ ವಿಷಯಕ್ಕೆ ಧುಮುಕ್ತಾ ಇದ್ದೇನೆ. ಅಧ್ಯಾತ್ಮ ಬಂಧುಗಳೇ, ಒಂದು ಶ್ರುತಿಯ ಅರ್ಥವನ್ನು ಎಷ್ಟು ನಿಟ್ಟಿನಲ್ಲಿ ವಿಚಾರ ಮಾಡಬಹುದು ಅನ್ನೋದಕ್ಕೆ ವ್ಯಾಸರಾಜರ ಪ್ರತಿಪಾದನಾ ಕೌಶಲ್ಯವೇ ಸಾಕ್ಷಿಯಾಗಿರ್ತಕ್ಕಂಥದ್ದಾಗಿದೆ. ಇಷ್ಟು ನಿಟ್ಟಿನಲ್ಲಿ ವಿಚಾರ ಮಾಡಬೇಕಾ, ಏನಿದೆಯೋ ಅದನ್ನು ಒಪ್ಕೊಂಡ್ಬಿಟ್ರೆ ಆಯಿತು ಅಂದರೆ ಒಪ್ಪಿಕೊಂಡ್ರೆ ಅದು ಸರಿಯಾಗಲ್ಲ. ಯಾರೊಬ್ಬರು ಪರೀಕ್ಷೆಯಲ್ಲಿ ಪಾಸಾಯ್ತಲ್ಲ ಸ್ವೀಟ್ ತಂದುಕೊಡು ಅಂತಾರೆ, ಇನ್ಯಾರೋ ಕೆಲಸ ಸಿಗ್ತಲ್ಲ ಸ್ವೀಟ್ ತಂದುಕೊಡು ಅಂತಾರೆ. ಸ್ವೀಟ್ ತಂದುಕೊಡು ಅಂತಾರೆ ಅಂದ್ಬಿಟ್ಟು ಸಕ್ಕರೆನೋ ಬೇಲಾನೋ ಕೊಟ್ಬಿಟ್ರೆ ಅದನ್ನು ಸ್ವೀಟ್ ಅನ್ನಲ್ಲ. ಅದು ಸ್ವೀಟ್ ಆಗಿರ್ಬೋದು, ಆದರೆ ಅದನ್ನು ಯಾರು ಸ್ವೀಟ್ ಅನ್ನಲ್ಲ. ಸ್ವೀಟ್ ಅಂದರೆ ಅದನ್ನು ಬೆರೆಸ್ಕೊಂಡು ನಮಗೆ ಬೇಕಾದ ಆಕಾರದಲ್ಲಿ ಸುಂದರವಾದ ರೀತಿಯಲ್ಲಿ ಆರೋಗ್ಯ ಹಾಳಾಗದಂತೆ ನಾಲಿಗೆಯ ದಾಹವು ತಣಿಯುವಂತೆ ಅದನ್ನು ಮಾಡ್ಕೊಂಡು ನಾವೇನು ತಿಂತೇವೆ ಬಳಸ್ಕೊಂಡು ಉಳಿದ ಪದಾರ್ಥಗಳನ್ನು ಹಾಕ್ಕೊಂಡು ಏನು ತಿಂತೇವೆ ಅದನ್ನು ಸ್ವೀಟ್ ಅಂತಾರೆ. ಅದು ಮೈಸೂರು ಪಾಕ್ ಆಗ್ಬೋದು, ಕೊಬ್ಬರಿ ಮಿಠಾಯಿ ಆಗ್ಬೋದು, ಮತ್ತೊಂದು ಆಗ್ಬೋದು, ಇದನ್ನು ಸ್ವೀಟ್ ಅಂತಾರೆ. ಕೇವಲ ಸಕ್ಕರೆ ಬೆಲ್ಲ ನನ್ನಲ್ಲ, ಹಾಗೆ ಕೇವಲ ಒಂದು ವೇದವಾಕ್ಯ ಇದೆ ಅದೇನೋ ಹೇಳಿದ್ದಾರೆ ಬಿಡು ಅದನ್ನೇ ವಿಚಾರ ಅಂತ ಇಟ್ಕೊಂಡ್ಬಿಡೋಣ ಅನ್ನದೇ ಅದಕ್ಕೆ ಹೇಗೆ ಬೇರೆ ಪದಾರ್ಥಗಳನ್ನು ಬೆಳೆಸ್ಕೊಳ್ತಾರಲ್ಲ, ಸಕ್ಕರೆ ಜೊತೆ ರವೆ ಮೊದಲಾದ್ದು ಅಥವಾ ಉಳಿದ ಪದಾರ್ಥಗಳು, ತುಪ್ಪ ಮೊದಲಾದವುಗಳು, ಹುರಿಯುವಿಕೆ ಮೊದಲಾದ ಕ್ರಿಯೆಗಳು, ಪಾಕ ಮೊದಲಾದವನ್ನು ಮಾಡುವಿಕೆ ಮೊದಲಾದವನ್ನು ಹೇಗೆ ಬಳಸ್ಕೋತಾರೋ ಹಾಗೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಮೊದಲಾಗಿರ್ತಕ್ಕಂಥವುಗಳು ಏನಿದೆ ಇವುಗಳನ್ನೆಲ್ಲ ಬಳಸಿಕೊಂಡು ಆ ವೇದವಾಕ್ಯವನ್ನು ಒಂದು ಹಂತದ ಸೈದ್ಧಾಂತಿಕ ತೀರ್ಮಾನಕ್ಕೆ ಏನು ತರ್ತೇವೆ ಇದನ್ನು ಚರ್ಚೆ ಅಂತ ಕರೀತಾರೆ.
ಈ ಚರ್ಚೆಯನ್ನು ಮಾಡುವುದರಿಂದ ನಾವು ತಿಳಿದ ಸಿದ್ಧಾಂತದ ಬಗ್ಗೆ ಒಂದು ಗೌರವ ಬರುತ್ತೆ. ಆ ಗೌರವದಿಂದಾಗಿ ಆ ಋಷಿಗಳು ಬರೆದ ಗ್ರಂಥವನ್ನು ಓದಿದಾಗ ಋಷಿ ಋಣವನ್ನು ತೀರಿಸಿದಾಗತ್ತೆ, ಋಷಿಗಳ ಅನುಗ್ರಹವನ್ನು ಪಡೆದಾಗತ್ತೆ. ನೋಡೋಣ ಅಧ್ಯಾತ್ಮ ಬಂಧುಗಳೇ, ನೋಡೋಣ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಯಾವ ರೀತಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಅಂತ ನೋಡಿ ನಾವು ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಚಾಂದೋಗ್ಯ ಉಪನಿಷತ್ತಲ್ಲಿ ಬರುವ ಒಂದು ಶ್ರುತಿ ತಮಗೆಲ್ರಿಗೂ ಸಾಮಾನ್ಯ ತಿಳಿದಿರುತ್ತೆ, ವಾದಾಸಕ್ತರಾದ ಎಲ್ರಿಗೂ ಸಾಮಾನ್ಯ ತಿಳಿದಿರುತ್ತೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವುದು ಚಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯ 2ನೇ ಕಂಡ 1ನೇ ಮಂತ್ರ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದರೆ ಏನಂತ ಅರ್ಥ ಅಂದರೆ ಅದರ ಪೂರ್ಣ ಪಾಠ ಹೀಗಿದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಸದೇವ ಸೌಮ್ಯ ಇದಮಗ್ರ ಆಸೀತ್, ಅಗ್ರೇ ಅಂದರೆ ಮೊದಲು, ಅಂದರೆ ಸೃಷ್ಟಿಗಿಂತ ಮೊದಲು ಸದೇವ ಆಸೀತ್, ಸತ್ಯನಿಸಿಕೊಳ್ಳುವ ಬ್ರಹ್ಮನೇ ಇದ್ದ. ಏಕಮೇವ ಅದ್ವಿತೀಯಂ, ಅದು ಒಂದೇ ವಸ್ತು, ಅದ್ವಿತೀಯವಾಗಿ ಇತ್ತು. ಅದರಿಂದ ಒಟ್ಟಾರೆ ಅರ್ಥ, ಸೃಷ್ಟಿಗೆ ಮೊದಲು ಸತ್ಯನಿಸಿಕೊಂಡ ಬ್ರಹ್ಮ ಅದು ಏಕಮೇವ ಅದ್ವಿತೀಯ ವಸ್ತುವಾಗಿ ಇತ್ತು. ಅಂದರೆ ಅದ್ವಿತೀಯ ಬ್ರಹ್ಮ ಒಂದೇ ಇತ್ತು ಸೃಷ್ಟಿಗಿಂತ ಮೊದಲು ಅಂತ ಇದರ ಅರ್ಥ. ಇದು ಸೃಷ್ಟಿಗಿಂತ ಮೊದಲು ಅದ್ವಿತೀಯವಾದ ಬ್ರಹ್ಮ ಒಂದೇ ಇತ್ತು ಅಂದಮೇಲೆ ಉಳಿದ ವಸ್ತುಗಳು ಯಾವುದೂ ಇರಲಿಲ್ಲ. ಅವರೊಬ್ಬರೇ ಇದ್ದಾರೆ ರೂಮಲ್ಲಿ ಅಂದರೆ ಉಳಿದವರು ಯಾರೂ ಇಲ್ಲ. ಹಾಗೆ ಸೃಷ್ಟಿಗೆ ಮೊದಲು ಬ್ರಹ್ಮ ಒಂದೇ ಇತ್ತು, ಇನ್ಯಾರೂ ಇಲ್ಲ ಅಂದಮೇಲೆ ಜಗತ್ತೆಲ್ಲ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ. ಆದ್ದರಿಂದ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಏನು ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾ ಇದೆ ಅದಕ್ಕೆ ಆಧಾರಭೂತವಾದ್ದು ಈ ಶ್ರುತಿ ಅಂತ ಅವರು ಈ ರೀತಿಯಾದ ವಾದವನ್ನು ನಮ್ಮ ಮುಂದೆ ಇಡ್ತಾರೆ. ವ್ಯಾಸರಾಜರು ಎಂಥ ಸೂಕ್ಷ್ಮದರ್ಶಿಗಳು, ಆಗಿನ ಕಾಲದಲ್ಲಿ ಎಷ್ಟು ಒಂದು ವೇದ ಅಂದರೆ ಸುಮ್ಮನೆ ವೇದ ಪಾರಾಯಣ ಮಾಡಿ ಪುಸ್ತಕವನ್ನು ಮಡಚಿಟ್ಟು ಪಾರಾಯಣ ಮುಗಿಯಿತು ಅಂತ ಹೇಳಿಕೊಳ್ಳುವ ಈಗಿನ ಕಾಲದ ಜನತರ ಇರಲಿಲ್ಲ. ಅದರ ಪ್ರತಿಯೊಂದು ಪದವನ್ನು ವಿಶ್ಲೇಷಿಸುತ್ತಾ ವೇದದ ಭಾವ ಹೇಗೆ ಇರಬಹುದು ಅಂತ ಕೆದಕಿ ಕೆದಕಿ ನೋಡಿ ಅದರ ನಿಜವಾದ ಅರ್ಥವನ್ನು ಹೆಕ್ಕಿ ತೆಗೆದು ಅದನ್ನು ಇದು ಇದರ ಸಾರ ಅಂತ ಜನರ ಮುಂದೆ ಇಡ್ತಾ ಇದ್ದ ಮಹರ್ಷಿಗಳು ವ್ಯಾಸರಾಜರು ಮೊದಲಾದವರು. ಸೃಷ್ಟಿಗಿಂತ ಮೊದಲು ಅದ್ವಿತೀಯ ಬ್ರಹ್ಮ ಒಂದೇ ಇತ್ತು ಅಂತಿದೆ, ಆದ್ದರಿಂದ ಬ್ರಹ್ಮ ಒಂದೇ ಇತ್ತು ಅಂದಮೇಲೆ ಉಳಿದದ್ದೆಲ್ಲ ಮಿಥ್ಯ ಅಂದಮೇಲೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅನ್ನುವ ತತ್ವಕ್ಕೆ ಇದು ಪೋಷಕ ಅಂತ ಪರಮತದವರು ಈ ವಾದವನ್ನು ಮಂಡಿಸಿ ನಮ್ಮ ಮುಂದೆ ಇಡ್ತಕ್ಕಂಥವರಾಗ್ತಾರೆ. ಆದರೆ ಈ ವಾಕ್ಯವನ್ನು ನಾವು ನೋಡಿದ್ರೆ ಇದು ಬ್ರಹ್ಮ ಒಂದೇ ಇತ್ತು ಅಂತ ಹೇಳ್ತಾ ಇದೆಯೇ ವಿನಃ ಉಳಿದಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿಲ್ಲ. ಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು ಅನ್ನೋ ತಾತ್ಪರ್ಯಕ್ಕೆ ಬಂದಾಗ ಆಯಿತು ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಇತ್ತು ಅಂತಿದೆ, ಆದರೆ ಉಳಿದಿದ್ದು ಇರಲಿಲ್ಲ, ಎಲ್ಲ ಸುಳ್ಳು ಅನ್ನೋದು ಈ ವಾಕ್ಯದಿಂದ ನೇರ ಅರ್ಥ ಆಗುವುದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಅಂತಿದೆ. ಬ್ರಹ್ಮ ಒಂದೇ ಇತ್ತು, ಇನ್ನೊಂದೇನೂ ಇರಲಿಲ್ಲ ಅಂತ ಏನು ಈ ಮಂತ್ರ ಹೇಳ್ತಾ ಇದೆ ಅಂತಾರೆ. ಅದರಲ್ಲಿ ಅಗ್ರೇ ಅಂತ ಒಂದು ಪದ ಇದೆ. ಅಗ್ರೆ ಎಂದರೇನು? ಸೃಷ್ಟಿಗಿಂತ ಮೊದಲು ಅಂತ ಇರತಕ್ಕಂಥದ್ದಾಗಿದೆ. ಸೃಷ್ಟಿಗಿಂತ ಮೊದಲು ಅಂತ ಇದೆ ಅಂತಂದ ಮೇಲೆ ಹಾಗಾದರೆ ಏನಾಯಿತು ಅಂದರೆ ಪೂರ್ವಕಾಲದಲ್ಲಿ, ಸೃಷ್ಟಿಗಿಂತ ಪೂರ್ವಕಾಲದಲ್ಲಿ ಬ್ರಹ್ಮ ಒಂದೇ ಇತ್ತು ಇನ್ನೊಂದಿರಲಿಲ್ಲ ಅನ್ನುವಾಗ ಕಾಲ ಅಂತ ಬಂದಿದೆ. ಸೃಷ್ಟಿಗಿಂತ ಪೂರ್ವಕಾಲದಲ್ಲಿ ಎನ್ನುವುದು ಅಗ್ರೇ ಶಬ್ದದ ಅರ್ಥ. ಅಂದರೆ ಕಾಲ ಇತ್ತು, ಬ್ರಹ್ಮ ಒಂದೇ ಇತ್ತು, ಉಳಿದಿದ್ದಿರಲಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ಕಾಲ ಅನ್ನೋದು ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತು ಇಷ್ಟು ಹೇಳಿಕೊಂಡು ಮುಂದೆ ಅದೇ ಮಂತ್ರ, ತದೈಕ್ಷತ ನಾಮರೂಪೇ ವ್ಯಾಕರೋತ್ ಅಂತ ಹೇಳಿಬಿಟ್ಟು, ತದೈಕ್ಷತ ಅದು ಆಲೋಚನೆ ಮಾಡಿತು, ನಾಮರೂಪೇ ವ್ಯಾಕರೋತ್, ನಾಮಾತ್ಮಕವಾದ ಪ್ರಪಂಚ ಮತ್ತು ರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ. ಅಂದರೆ ನಾಮ ಅಂದರೆ ಶಬ್ದ, ರೂಪ ಅಂದರೆ ಶಬ್ದದ ಅರ್ಥ, ಶಬ್ದ ಹಾಗೂ ಶಬ್ದಾರ್ಥ ರೂಪವಾಗಿರ್ತಕ್ಕಂಥ ಸಮಸ್ತ ಪ್ರಪಂಚವನ್ನು ಏನಂದರೆ ಐಕ್ಷತ ಆಲೋಚನೆ ಮಾಡಿದನು, ಸೃಷ್ಟಿಯನ್ನು ಮಾಡ್ತಾ ಇರತಕ್ಕಂಥವನಾಗಿದ್ದೋನು ಆದನು ಅಂತಿದೆ.
ಅಂದರೆ ಐಕ್ಷತ ಅಂದರೆ ಆಲೋಚನೆ ಮಾಡಿದನು ಅಂತ ಶಬ್ದ ಇದೆ. ಅಂದರೆ ಆಲೋಚನೆ ಅನ್ನೋದೊಂದಿತ್ತು. ಮತ್ತು ನಾಮರೂಪೇ ವ್ಯಾಕರೋತ್ ಅಂದರೆ ನಾಮಾತ್ಮಕವಾದ ಪ್ರಪಂಚ ಮತ್ತು ರೂಪಾತ್ಮಕವಾದ ಪ್ರಪಂಚ ಇತ್ತು ಅಂತಾಯಿತು. ಅದೊಂದು ಇದೆ ಅಂತಾಯಿತು. ನಾಮಾತ್ಮಕ ಮತ್ತು ರೂಪಾತ್ಮಕ ಅನ್ನೋ ಪ್ರಪಂಚ ಅನ್ನುವುದು ಇರುತ್ತದೆ ಅಂತ ಹೇಳಿದಾಗಾಯಿತು. ಮತ್ತು ಐಕ್ಷತ ಅಂದಾಗ ಆಲೋಚನೆ ಮಾಡಿದ ಅಂತ ಆ ಅಂಶವನ್ನು ಹೇಳಿದಾಗಾಯಿತು. ಅಗ್ರೆ ಅಂತ ಹೇಳಿದ್ರಿಂದ ಸೃಷ್ಟಿಗೆ ಮೊದಲು ಒಂದಿದ್ದರಿಂದ ಕಾಲವನ್ನು ಹೇಳಿದಾಗಾಯಿತು. ಈ ವಾಕ್ಯದಿಂದ ಬ್ರಹ್ಮ ಒಂದೇ ಇತ್ತು, ಉಳಿದಿದ್ದಿರಲಿಲ್ಲ ಅಂತ ಎಲ್ಲಾಗಿದೆ. ಕಾಲ ಇದೆ ಅಂತಾಗಿದೆ. ಮತ್ತು ನಾಮಾತ್ಮಕ ರೂಪಾತ್ಮಕ ಪ್ರಪಂಚ ಇದೆ ಅಂತಾಗಿದೆ. ಮತ್ತು ಐಕ್ಷತ ಅನ್ನುವಾಗ ಈ ಕ್ಷಣ ಅಂತ ಸಂಕಲ್ಪವನ್ನು ಹೇಳುವ ಶಬ್ದ ಇದೆ. ಈ ಕ್ಷಣ ಶಬ್ದ ಇದೆ. ಅದರಿಂದ ಇದರಿಂದ ಉಳಿದಿದ್ದೆಲ್ಲ ಸುಳ್ಳು ಅಂತ ಬರುತ್ತದೆ ಎನ್ನುವುದು ದಿಢೀರ್ ತೀರ್ಮಾನ ಆಯಿತು. ಉಳಿದ ಮೂರು ವಸ್ತುಗಳಂತೂ ಆಲೋಚನೆ, ಸೃಷ್ಟಿಗಿಂತ ಮೊದಲು ಅನ್ನುವ ಸಮಯ, ನಾಮಾತ್ಮಕ ಮತ್ತು ರೂಪಾತ್ಮಕ ಅದ ಇರುವಿಕೆ ಅನ್ನೋದು ಏನಿದೆ, ಇದು ಮೂರು ಖಂಡಿತ ಇದೆ ಅಂತಾಗಿದೆ. ಆದ್ದರಿಂದ ಈ ಶ್ರುತಿಯನ್ನು ಪೂರಾ ಗಮನಿಸಿದಾಗಲೇ ಇಷ್ಟಿದೆ ಅಂತ ಗೊತ್ತಾಗೋದ್ರಿಂದ ಇದು ಎಲ್ಲವನ್ನೂ ಸುಳ್ಳು ಎಂದು ಹೇಳುತ್ತದೆ ಅಂತ ತೀರ್ಮಾನವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಹಾಗೇನೇ ಇನ್ನೊಂದು ಮಂತ್ರ ಬೃಹದಾರಣ್ಯಕ ಉಪನಿಷತ್ತರಲ್ಲಿ ಏಕಮೇವ ಅದ್ವಿತೀಯಂ ಅಂತ ಬರುವಾಗ ಅದರ ಜೊತೆ ಸೇರಿದ ಮತ್ತೊಂದು ಮಂತ್ರ ಇದೆ. ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಅಂತ ಬ್ರಹ್ಮನಿಗೆ ಅದ್ವಿತೀಯತ್ವ ಒಂದು ಹೇಳುವ ಸಲಿಲ ಏಕೋ ದ್ರಷ್ಟ ಅದ್ವಿತೀಯೋ ಭವತಿ ಅಂತ ಹೇಳಿ ಅದ್ವಿತೀಯೋ ಭವತಿ ಅಂದರೆ ಅದ್ವೈತೋ ಭವತಿ ಅಂತ ಅದ್ವೈತನಾಗುತ್ತಾನೆ. ಏಕ ಅವನೊಬ್ಬನೇ ಅಂತ ಏಕ ಅನ್ನೋ ಶಬ್ದ ಇದೆ, ಅದ್ವೈತ ಅನ್ನೋ ಶಬ್ದ ಇದೆ. ಆದ್ದರಿಂದ ಅದ್ವೈತೋ ಭವತಿ ಏಕ ಅದ್ವೈತೋ ಭವತಿ ಅಂದರೆ ಏಕಮೇವ ಅದ್ವಿತೀಯಂ ಅಂತಾಯಿತು. ಇಷ್ಟನ್ನು ಹೇಳ್ತಾ ಇರುವ ಇದು ಸಲಿಲವನ್ನು ಹೇಳ್ತಾ ಇದೆ. ಆದ್ದರಿಂದ ಸಲಿಲ ಅಂದರೆ ನೀರು. ಹಾಗಾದರೆ ಏನಾಯಿತು, ನೀರಿನಲ್ಲಿ ಅದ್ವಿತೀಯನಾದ ಬ್ರಹ್ಮನು ಇದ್ದನು ಅಂತೇನಾರು ನಾವು ಅರ್ಥ ಮಾಡಕ್ಕೆ ಹೋದರೆ ನೀರು ಅನ್ನೋದನ್ನು ಒಪ್ಕೊಳ್ಬೇಕಾಗತ್ತೆ. ಅದರಿಂದ ನೀರಿದೆ ಅಂತಾಯಿತು. ಮತ್ತೆ ದ್ರಷ್ಟ ನೋಡುವವನು ಅಂದರೆ ಕರ್ತೃತ್ವವೂ ಇದೆ ಭಗವಂತನಲ್ಲಿ ಅಂತ ಒಪ್ಪದಾಗಾಯಿತು. ಆದ್ದರಿಂದ ಉಳಿದಿದ್ದಿರಲಿಲ್ಲ ಅಂತಾಗಿಲ್ಲ. ಮತ್ತೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅನ್ನುವುದರಲ್ಲಿ ಕಾಲವನ್ನು ಹೇಳ್ತಾ ಇರತಕ್ಕಂಥದ್ದಾಗಿದೆ. ತದೇಕ್ಷತ ನಾಮರೂಪೇ ವ್ಯಾಕರೋತ್ ಅನ್ನೋದರಲ್ಲಿ ರೂಪಾತ್ಮಕ ನಾಮಾತ್ಮಕವಾದ ಪ್ರಪಂಚ ಇರತಕ್ಕಂಥದ್ದಾಗಿದೆ ಮುಂದೆ ಹೇಳಲ್ಪಟ್ಟಿದೆ. ಅಂದಮೇಲೆ ಆ ವಾಕ್ಯ ಅಂದರೆ ಮುಂದೆ ಬರುವ ಆ ವಾಕ್ಯ, ಅವ್ರ ಹತ್ರ ದುಡ್ಡಿಸ್ಕೊಂಬ, 1,000 ರೂಪಾಯಿ ದುಡ್ಡಿಸ್ಕೊಂಬ, ಆಮೇಲೆ ತುಂಬ ಖರ್ಚಿಗೆ ಬೇಕಾಗತ್ತೆ, ಯಾವುದಕ್ಕೂ ನೋಡ್ಬಿಟ್ಟು ಅದಕ್ಕೆ 1,000 ಆಗತ್ತೆ, ಅದರಿಂದ ಒಟ್ಟು 3,000 ರೂಪಾಯಿ ಇಸ್ಕೊಂಬ ಅಂತ ಹೇಳುವಾಗ 3,000 ರೂಪಾಯಿ ಅಂತ ಮುಂದೆ ಹೇಳ್ತಾ ಇದ್ದಾರೆ ಇಸ್ಕೊಂಬ ಅಂದಮೇಲೆ, ಮೊದಲು ಹೇಳಿದ್ದ 1,000 ರೂಪಾಯಿ ಅಂತ ಏನಿದೆ ಅದು 1,000 ರೂಪಾಯಿ ಅಂತಲ್ಲ, ಒಟ್ಟಿಗೆ 3,000 ರೂಪಾಯಿ ಅವ್ರ ಹತ್ರ ಇಸ್ಕೊಂಬರಬೇಕು ಅಂತ ಅಭಿಪ್ರಾಯ ಬರುತ್ತೋ ಇಲ್ವ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಬ್ರಹ್ಮ ಒಂದೇ ಅದ್ವಿತೀಯವಾದದ್ದು ಅಂತ ಇಲ್ಲಿ ಹೇಳಿ ಮುಂದೆ ಕಾಲವನ್ನು ಹೇಳ್ತಾ ಇದ್ದಾರೆ, ನಾಮಾತ್ಮಕ ರೂಪಾತ್ಮಕವಾದ ಪ್ರಪಂಚವನ್ನು ಹೇಳ್ತಾ ಇದ್ದಾರೆ, ಐಕ್ಷತ ಅಂತ ಆ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಅಂದಮೇಲೆ ಉಳಿದಿದ್ದೆಲ್ಲ ಸುಳ್ಳು ಅನ್ನೋ ಅರ್ಥ ಮುಂದೆ ಬರುವ ವಾಕ್ಯಗಳಿಂದ ಗೊತ್ತಾಗುವುದಿಲ್ಲ, ಬೇರೆದೆಲ್ಲ ಇತ್ತು ಅಂತಾನೆ ತಿಳಿಯುತ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಅಂದರೆ ಪ್ರಳಯ ಜಲದಲ್ಲಿ ಏಕೋ ದ್ರಷ್ಟ ಏಕೈಕನಾದ ಆ ಭಗವಂತನೊಬ್ಬನೇ ದ್ರಷ್ಟಾ ಭವತಿ ನೋಡುವವನಾಗಿರುತ್ತಾನೆ, ನೀರಿನಲ್ಲಿ ಪ್ರಳಯ ಜಲದಲ್ಲಿ ಸ್ವತಂತ್ರನಾದ ಭಗವಂತನೊಬ್ಬನೇ ದ್ರಷ್ಟಾ ಭವತಿ ನೋಡುವವನಾಗಿರುತ್ತಾನೆ ಅಂತ ಹೇಳಿದ್ರಿಂದ ನೋಡುವಿಕೆ ಅನ್ನೋ ಕ್ರಿಯೆ. ಸಲಿಲ ನೀರಿನಲ್ಲಿ ಅನ್ನುವ ವಸ್ತು ಇದೂ ಕೇಳಲು ಬರ್ತಾ ಇದೆ. ಆದ್ದರಿಂದ ಎಲ್ಲವೂ ಸುಳ್ಳು ಅಂತ ಹೇಳಿ ಅರ್ಥ ಆಗೋದಿಲ್ಲ ಅಂತ ಹೇಳಿ ಇದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಸಲಿಲ ಏಕೋ ದ್ರಷ್ಟ ಅದ್ವೈತ ಭವತಿ, ಇದು ಒಂದು ಬೃಹದಾರಣ್ಯಕದಲ್ಲಿ ಬರತಕ್ಕಂಥ ಮಾತಾಗಿದೆ. ಆ ವಾಕ್ಯವನ್ನೇ ಮುಂದೆ ಓದ್ಕೊಂಡು ಹೋದಾಗ, ಸ್ವಲ್ಪ ಶ್ರುತಿಯನ್ನು ದಾಟ್ಕೊಂಡು ಮುಂದೆ ಹೋದಾಗ ಅಲ್ಲಿದೆ. ಏಷ ಅಸ್ಯ ಪರಮಾಗತಿ, ಏಷ ಅಸ್ಯ ಪರಮಾ ಸಂಪತ್ತು, ಏಷೋ ಅಸ್ಯ ಪರಮೋ ಲೋಕಃ,
ಯೇಷು ಅಸ್ಯ ಪರಮ ಆನಂದ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ ಅನ್ನೋ ಮಾತು ಬೃಹದಾರಣ್ಯಕದಲ್ಲಿ ಸಲ್ಲಯೇಕೋ ದ್ರಷ್ಟ ಅನ್ನೋ ಮಂತ್ರ ಆದ ನಂತರದಲ್ಲಿ ಕಾಣಲ್ಪಡ್ತಾ ಇದೆ. ಅಲ್ಲಿ ಏಷ ಅಸ್ಯ ಪರಮಾ ಗತಿ, ಈ ಜೀವ ಸಮುದಾಯಕ್ಕೆ ಭಗವಂತನೇ ಶ್ರೇಷ್ಠವಾದ ಗತಿ, ಅವನೇ ಅತಿಶಯವಾದ ಸಂಪತ್ತು, ಅವನೇ ಎಲ್ಲಕ್ಕೂ ಕೂಡ ಲೋಕಃ ಆಶ್ರಯನಾಗುವವನು, ಇವನ ಆನಂದವೇ ಶ್ರೇಷ್ಠವಾದದ್ದು. ಉಳಿದ ಜೀವರಾಶಿಗಳು ಯಾವುದೇ ಸುಖದ ತುತ್ತ ತುದಿಯನ್ನೇ ಅನುಭವಿಸಿದರೂ ಕೂಡ ಅದು ಇವನ ಸುಖದ ಅಲ್ಪ ಅಂಶವೇ ಆಗಿರುತ್ತದೆ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ. ಈ ಆನಂದದ ಅಲ್ಪ ಭಾಗವನ್ನು ಮಾತ್ರವೇ ಉಳಿದ ಇಡೀ ಎಲ್ಲ ಜೀವರಾಶಿಗಳು ಅನುಭವಿಸಬಹುದು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಈ ಈ ಉತ್ತರದ ಭಾಗದಲ್ಲಿ ಇವನ ಆನಂದದ ಚೂರನ್ನಷ್ಟೇ ಎಲ್ಲ ಜೀವರಾಶಿಗಳು ಅನುಭವಿಸಬಲ್ಲರು ಅಂದ ಮೇಲೆ ಆ ಬೇರೆ ಜೀವರಾಶಿಗಳು ಅನುಭವಿಸಬಲ್ಲರು ಅನ್ನುವಾಗ ಬೇರೆ ಅನ್ನೋ ಶಬ್ದ ಇದೆ, ಮತ್ತು ಆನಂದ ಅಂತ ಇರತಕ್ಕಂಥದ್ದಾಗಿದೆ, ಮತ್ತು ಇವನ ಸಂಪತ್ತು ಪೂರ್ಣ ಅಂತ ವಿಷ್ಣುವಿನ ವ್ಯಾಪ್ತಿ ಎಲ್ಲ ಕಡೆಯೂ ಹೇಳಲ್ಪಟ್ಟಿದೆ. ಇಷ್ಟು ಧರ್ಮಗಳಿರೋದ್ರಿಂದ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಅಷ್ಟೇ ಇಟ್ಕೊಳ್ಳೋಕೆ ಬರಲ್ಲ, ಉಳಿದ ಪೋಷಕವಾದ ಈ ಸಂಗತಿಗಳನ್ನು ನಾವು ಇಟ್ಕೊಳ್ಬೇಕು. ಆದ್ದರಿಂದ ಏನಾಯಿತು ಅಂದರೆ ಅವುಗಳೆಲ್ಲಕ್ಕೂ ಅಸ್ತಿತ್ವವನ್ನು ಒಪ್ಪಬೇಕು, ಅದರಿಂದ ಬ್ರಹ್ಮನ್ನು ಬಿಟ್ಟು ಉಳಿದವುಗಳೆವು ಸುಳ್ಳು ಅಂತ ಹೇಳಕ್ಕೆ ಈ ಬೃಹದಾರಣ್ಯಕದ ಶ್ರುತಿಯಿಂದಲೂ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಚಾಂದೋಗ್ಯದಲ್ಲಿ ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಅನ್ನೋ ಶ್ರುತಿ ಏನಿದೆ ಈ ಶ್ರುತಿಯಿಂದಲೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಅವರೇನು ವಾದವನ್ನು ಮಾಡ್ತಾ ಇದ್ದಾರೆ ಅದು ಸಂಪೂರ್ಣ ವಿಮರ್ಶೆಯಿಂದ ಹುಟ್ಟಿದ್ದಲ್ಲ, ಇನ್ನೂ ವಿಮರ್ಶನೀಯವಾದ ಅಂಶಗಳು ಇದೆ ಅನ್ನುವುದು ಸ್ಪಷ್ಟ. ನೋಡಿ, ನ್ಯಾಯಾಮೃತದಲ್ಲಿ ವ್ಯಾಸರಾಜರ ವಾಗ್ವೈಖರಿ ಯಾವ ಝರಿಯಲ್ಲಿ ಸಾಗ್ತಾ ಇದೆ? ಕಿಂಚ ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಇತ್ಯತ್ರ ಸಲಿಲಾಧಿಪದೇನ ಸದೇವ ಸೌಮ್ಯ ಇದಮಗ್ರ ಆಸೀತ್ ಇತ್ಯತ್ರ ಕಾಲಪ್ರಾಪಕೇಣ ಪೂರ್ವೇಣ ಅಗ್ರಪದೇನ. ಅಗ್ರೆ ಎಂಬಲ್ಲಿ ಕಾಲವನ್ನು ಸೂಚಿಸುವ ಅದರ ಹಿಂದೆ ಇರುವ ಅಗ್ರ ಎನ್ನುವ ಪದದಿಂದ ಕಾಲದ ಇರುವಿಕೆ ಗೊತ್ತಾಯಿತು. ತದೈಕ್ಷತ ನಾಮರೂಪೇ ವ್ಯಾಕರೋತ್ ಇತಿ ಈ ಕ್ಷಣ ನಾಮ ರೂಪಾತ್ಮಕ ಈ ಕ್ಷಣ ನಾಮರೂಪಾತ್ಮಕ ಪ್ರಪಂಚ ಪ್ರಾಪಕೇಣ ಉತ್ತರೇಣ. ಹಾಗೆ ಅದರ ಮುಂದಿನ ಭಾಗ ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ ಆದಮೇಲೆ ಅದರ ಮುಂದಿನ ಭಾಗಕ್ಕೆ ಹೋದಾಗ ಅಲ್ಲಿ ತದೈಕ್ಷತ ನಾಮರೂಪೇ ವ್ಯಾಕರೋತ್ ಅಂತ ಈ ಕ್ಷಣ ರೂಪವಾದ ವ್ಯಾಪಾರ, ನಾಮರೂಪೇ ವ್ಯಾಕರೋತ್ ಅಂತ ನಾಮಾತ್ಮಕ ಮತ್ತು ರೂಪಾತ್ಮಕವಾದ ಪ್ರಪಂಚ, ಈ ದ್ವೈತವನ್ನು ಹೇಳ್ತಾ ಇದೆ. ಆ ದ್ವೈತವನ್ನು ಹೇಳ್ತಾ ಇರುವುದರಿಂದ ಅದ್ವೈತ ಅನ್ನೋ ಪದಕ್ಕೆ ಎರಡನೇದಿರಲೇ ಇಲ್ಲ, ಎರಡನೇದೆಲ್ಲ ಸುಳ್ಳು ಅಂತ ಹೇಳಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಬ್ರಹ್ಮ ಒಂದೇ ಇತ್ತು, ಉಳಿದಿದ್ದೆಲ್ಲ ಸುಳ್ಳು ಅನ್ನುವುದು ಆ ವಾಕ್ಯದ ಅರ್ಥವಲ್ಲ ಅಂತಾಯಿತು. ಅದಕ್ಕೆ ಇನ್ನೊಂದು ರೀತಿ ಸಮಜಾಯಿಷಿಯನ್ನು ಪ್ರತಿವಾದಿಗಳು ಕೊಡಬಹುದು. ಬ್ರಹ್ಮ ಒಂದೇ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು ಅಂತ ಹೇಳಬಾರ್ದು, ಹೇಳಕ್ಕೇನು ಅಡ್ಡಿ ಇಲ್ಲ. ನೀವು ಹೇಳ್ತಾ ಇದ್ದೀರಾ ನಾಮಾತ್ಮಕ ರೂಪಾತ್ಮಕ ಇತ್ತು, ಕಾಲ ಅನ್ನುವುದು ಇತ್ತು ಅಂತ ಹೇಳ್ತಾ ಇದ್ದೀರಾ. ಆದರೆ ಅದು ಇತ್ತು ಅಂತ ಹೇಳಲ್ಪಡ್ತಾ ಇದೆ ಅಷ್ಟೇ, ದ್ವೈತವನ್ನು ಬೇರೆ ಕಡೆ ಭಾಗದಲ್ಲಿ ಹೇಳಿದ್ದಾರೆ, ಉತ್ತರ ಭಾಗದಲ್ಲಿ ಹೇಳಿದ್ದಾರೆ. ಆದರೆ ದ್ವೈತ ಸತ್ಯ ಅಂತ ಹೇಳಿಲ್ಲ, ದ್ವೈತವನ್ನು ಹೇಳಿದ್ದಾರೆ, ದ್ವೈತ ಸತ್ಯ ಅಂತ ಹೇಳಿಲ್ಲ. ಆದ್ದರಿಂದ ಅದು ಯಾವುದು ಸತ್ಯವಾದ ವಾಕ್ಯ ಅಲ್ಲ. ಆದ್ದರಿಂದ ಅದು ನಾವು ಹೇಳುವ ಏಕಮೇವ ದ್ವಿತೀಯಂ ಬ್ರಹ್ಮ, ಬ್ರಹ್ಮ ಸತ್ಯ ಉಳಿದಿದ್ದೆಲ್ಲ ಮಿಥ್ಯ ಅನ್ನುವುದಕ್ಕೆ ಬಾಧಕವಾಗಲಾರದು ಅಂತ ಕೆಲವರು ಸಮಜಾಯಿಷಿ ಹೇಳ್ಕೊಳ್ಬಹುದು. ವಾದ ಪ್ರಪಂಚದಲ್ಲಿ ಇಂಥ ವಾದಗಳು ಪ್ರತಿವಾದಗಳು ಬೇರೆ ಬೇರೆ ದೃಷ್ಟಿಕೋನಗಳು ಇದ್ದದ್ದೇ. ಆದರೆ ವ್ಯಾಸರಾಜರು ಹೇಳ್ತಾರೆ, ಹಾಗೆ ನೀನು ಸತ್ಯ ಎಂದು ಹೇಳಿಲ್ಲ, ದ್ವೈತ ಅಷ್ಟೇ ಹೇಳಿದೆ, ಸತ್ಯ ಎಂದು ಹೇಳಿಲ್ಲ, ಆದ್ದರಿಂದ ಅದೇನು ಪ್ರಮಾಣ ಅಂತ ನಾವೇನು ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ನೀನು ವಾದ ಮಾಡಿ ತಪ್ಪಿಸ್ಕೊಳಕ್ಕೆ ಹೋದರೆ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಅಷ್ಟೇ ಹೇಳಿದೆ, ಏಕಮೇವ ಅದ್ವಿತೀಯಂ ಬ್ರಹ್ಮ ಇದಂ ಸತ್ಯಮೇವ ಅಂತೇನು ಶ್ರುತಿ ಇಲ್ಲ, ಅದು ಏಕಮೇವ ಅದ್ವಿತೀಯಂ ಅಂತ ಅಷ್ಟೇ ಹೇಳಿದೆ, ಅದು ಸತ್ಯ ಅಂತೇನು ಹೇಳಿಲ್ಲ. ಆದ್ದರಿಂದ ಅದು ಕೂಡ ನಮಗೆ ಬಾಧಕ ಆಗುವುದಿಲ್ಲ ಅಂತ ದ್ವೈತಿಗಳು ಹೇಳಬಹುದು
ಆದ್ದರಿಂದ ಬೇರೆ ತರಹದ ಸಮಜಾಯಿಷಿ ಅಷ್ಟು ಕೂಡುವುದಿಲ್ಲ. ಆದ್ದರಿಂದ ದ್ವೈತವನ್ನು ಒಪ್ಪಿಕೊಳ್ಳಲೇಬೇಕು. ಪ್ರಾಮಾಣ್ಯಸ್ಯ ಸ್ವತಸ್ತ್ವೇನ ಅದ್ವೈತವಾಕ್ಯೇನ ಅದ್ವೈತಸ್ಯ ಇವ. ಪ್ರಾಮಾಣ್ಯಂ ಸ್ವತಃ ಅನ್ನುವುದನ್ನು ವೇದಾಂತಿಗಳು ಒಪ್ಪಿರ್ತಕ್ಕಂಥ ನಿಯಮ. ಅಂದ ಮೇಲೆ ಅದ್ವೈತ ವಾಕ್ಯದಿಂದ ಅದ್ವೈತ ಸಿದ್ಧಿಯಾಗತ್ತೆ, ಏಕಮೇವ ಅದ್ವಿತೀಯಂ ಅನ್ನೋದರಿಂದ ಅದ್ವಿತೀಯತ್ವ ಸಿದ್ಧ ಆಗತ್ತೆ ಅಂತ ಅವನು ಹೇಳೋದಾದರೆ, ಹಾಗಾದರೆ ಸಲೇಕೋ ದ್ರಷ್ಟ ಅದ್ವೈತೋ ಭವತಿ ನಾಮರೂಪೇ ವ್ಯಾಕರೋತ್ ಅನ್ನೋ ಈ ಮಂತ್ರಗಳಿಂದಲೂ ಕೂಡ ದ್ವೈತನೂ ಸಿದ್ಧಿಯಾಗತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಆ ರೀತಿಯಾಗಿ ಸತ್ಯ ಅಂತ ಹೇಳಿಲ್ಲ, ಆದ್ದರಿಂದ ನಮಗೆ ಬಾಧಕ ಇಲ್ಲ ಅಂತ ಹೇಳಬಾರ್ದು. ವೇದದಲ್ಲಿ ಒಂದು ಮಾತು ಹೇಳಿಬಿಟ್ರೆ ಅದು ಸತ್ಯನೇ. ಅದನ್ನು ಮತ್ತೆ ಸತ್ಯ ಅಂತ ಹೇಳಬೇಕಾದ್ರೆ ಇನ್ನೊಂದು ಮಾತು ಬೇಕು ಅಂತಿಲ್ಲ. ವೇದವು ಸ್ವತಃ ಪ್ರಮಾಣ. ಯಾವುದು ಸ್ವತಃ ಪ್ರಮಾಣ ಅಲ್ವೋ, ಯಾವುದು ದುರ್ಬಲವಾದ ಪ್ರಮಾಣವೋ, ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ ಮತ್ತೊಂದು ಪ್ರೂಫ್ ಕೊಡಬೇಕಾಗತ್ತೆ. ವೇದ ಸ್ವತಃ ಪ್ರಮಾಣ. ಆಧಾರ್ ಕಾರ್ಡ್ ಒರಿಜಿನಲ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದಮೇಲೆ ಮತ್ತಿನ್ನೇನು ಅವ್ರು ಕೇಳೋಕ್ಕಿಲ್ಲ. ಅದನ್ನು ನೋಡಿಬಿಟ್ಟು ಅದನ್ನು ತೋರಿಸಿರೋ ಜೆರಾಸ್ ಕಾಪಿನ ಅಟೆಸ್ಟೆಡ್ ಅಂತ ಒಂದು ಸಿಗ್ನೇಚರ್ ಹಾಕಿಸ್ಕೋಬೋದು ಅಷ್ಟೇ ವಿನಃ ಮತ್ತೇನು ಮಾಡಲಿಕ್ಕಿಲ್ಲ. ಹಾಗೆ ವೇದ ಸ್ವತಃ ಪ್ರಮಾಣ ಅಂತಾದ ಮೇಲೆ ಅದರಲ್ಲಿರುವುದನ್ನು ಹಾಗೆ ಒಪ್ಪಿಕೊಳ್ಬೇಕೇ ವಿನಃ ಅದನ್ನು ಬೇರೆ ತರಹ ತಿರುಚಲಿಕ್ಕೆ ಬರಲ್ಲ. ಅಂದಮೇಲೆ ದ್ವೈತ ಇದೆ ಅಂದಮೇಲೆ ದ್ವೈತ ಸತ್ಯ ಆಗಲೇಬೇಕು. ಅದನ್ನೇ ವ್ಯಾಸರಾಜರು ಹೇಳಿದ್ದು, ಅದ್ವೈತವಾಕ್ಯೇನ ಅದ್ವೈತಸ್ಯೈವ ದ್ವೈತವಾಕ್ಯೇನ ದ್ವೈತಸ್ಯೈವ ಸತ್ಯಸಿದ್ಧೇಹಿ ಸತ್ವಸಿದ್ಧೇಹಿ. ಅದ್ವೈತದಿಂದ ಅದ್ವೈತ ಸತ್ಯ ಅನ್ನುವುದಾದರೆ ದ್ವೈತದಿಂದ ದ್ವೈತವೂ ಸತ್ಯ ಎಂದೇ ಸಿದ್ಧ ಆಗುತ್ತದೆ. ಯಾಕೆ? ಪ್ರಾಮಾಣ್ಯಂ ಸ್ವತಃ ಎಂದು ಹೇಳಿರುವುದರಿಂದ ಅಂತ ಹೇಳಿ ಹೀಗೆ ಅದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಇನ್ನೊಂದು ಮಾತು ಅವ್ರು ಹೇಳ್ಬೋದು. ಯಾವುದೇ ವಾದ ಸಮರ್ಥನೆ ಮಾಡೋರು ಎಲ್ಲ ರೀತಿಯಲ್ಲೂ ತಮಗೆ ಯಾವುದು ಆಧಾರ ಸಿಗತ್ತೆ ಅಂತ ಹುಡುಕ್ತಾನೆ ಇರ್ತಾರೆ. ಅವರಷ್ಟೇ ಅಲ್ಲ, ನಾವು ಕೂಡ ಹುಡುಕ್ತಾ ಇರ್ತೀವಿ. ವಾದಗಳು ಇಂದಿಗೆ ಮುಗಿಯೋದಲ್ಲ. ಆಚಾರ್ಯ ಮಧ್ಯರು ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ, ಅನಾದಿ ಕಾಲತೋ ಹಿ ವೃತ್ತಾಹ ಸಮಯ ಹಿ ಪ್ರವಾಹತಃ. ಪ್ರವಾಹತಃ ಎಲ್ಲ ಸಿದ್ಧಾಂತಗಳು ಅನಾದಿ. ಆದ್ದರಿಂದ ಯಾವುದೇ ಒಂದು ಕಾಲದಲ್ಲಿ ದ್ವೈತವೇ ಸಂಪೂರ್ಣ ತುಂಬಿ ಹೋಗಿ ಜಗತ್ತು ದ್ವೈತವನ್ನೇ ಒಪ್ಪಿಬಿಡುತ್ತದೆ ಅಂತ ಮಧ್ವಾಚಾರ್ಯರು ಎಲ್ಲೂ ಅವರ ಗ್ರಂಥಗಳಲ್ಲಿ ಹೇಳಿಲ್ಲ. ಉಳಿದ ಎಲ್ಲ ಮತಸ್ಥಾಪಕರು ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಇಡೀ ಜಗತ್ತು ನಮ್ಮ ಸಿದ್ಧಾಂತವನ್ನೇ ಒಪ್ಪಿಕೊಂಡು ಬಿಡುತ್ತದೆ ಅಂತ ಅವರ ಶಿಷ್ಯರ ಸಮುದಾಯದಲ್ಲಿ ಮಾತು ಹೇಳ್ಕೊಳ್ತಾ ಬೆನ್ನು ತಟ್ಟಿದ್ದುಂಟು. ಆದರೆ ಮಧ್ವಾಚಾರ್ಯ ಅವರ ಗ್ರಂಥಗಳಲ್ಲಿ ಎಲ್ಲೂ ಕೂಡ ನನ್ನ ಸಿದ್ಧಾಂತವೇ ಸರ್ವತ್ರ ಸರ್ವಕಾಲದಲ್ಲೂ ಪ್ರತಿಷ್ಠಾಪಿತವಾಗಿರುತ್ತದೆ ಅಂತ ಹೇಳಿಲ್ಲ. ಎಲ್ಲ ಸಿದ್ಧಾಂತಗಳು ಪ್ರವಾಹತಃ ಅನಾದಿ. ಆದ್ದರಿಂದ ಒಂದು ಬರೋದು, ಮತ್ತೊಂದು ನಿಲ್ಲೋದು, ಮತ್ತೊಂದು ಹೋಗೋದು, ಇದೆಲ್ಲವೂ ನಡೀತಾ ಇರತಕ್ಕಂಥದ್ದಾಗುತ್ತದೆ. ಇದು ಯಾವುದು ಕೂಡ ಏನಂತ ಹೇಳಿದ್ರೆ ಒಂದನ್ನು ಓಡಿಸಿ ಎಲ್ಲವೂ ನಿಲ್ತಕ್ಕಂಥದ್ದಲ್ಲ ಅಂಥೇಳಿ ಬಂದಿರತಕ್ಕಂಥದ್ದಾಗಿದೆ. ದ್ವೈತವೂ ಇರುತ್ತದೆ, ಅದ್ವೈತವೂ ಇರುತ್ತದೆ, ವಿಶಿಷ್ಟಾದ್ವೈತವೂ ಇರುತ್ತದೆ. ನಾವು ವಿಮರ್ಶೆ ಮಾಡಿ ಸತ್ಯವನ್ನು ಕಂಡುಹಿಡಿಯುವ ಕೆಲಸಕ್ಕೆ ಹೋಗಬೇಕು ಅನ್ನುವುದು ಅವರ ಅಭಿಪ್ರಾಯ. ಒಂದು ಸಮಜಾಯಿಷಿ ಅವರು ಹೇಳ್ಬೋದು, ಮೇಲ್ಗಡೆಯಿಂದ ಬೀಳ್ತಾ ಇರೋನು ಒಂದು ಹುಲ್ಕಡ್ಡಿನಾದರೂ ಸಿಗತ್ತಾ ಅಂತ ನೋಡ್ತಾನೆ. ಆ ಹುಲ್ಕಡ್ಡಿನಾದರೂ ಹಿಡ್ಕೊಂಡು ಸದ್ಯ ಕೆಳಗಡೆ ಬೀಳದೆ ಇದ್ದಾಗೋ, ಪ್ರವಾಹದ ಅದ ಬರಕ್ಕೆ ಸಿಕ್ಕದೆ ಬೇರೆ ಕಡೆ ಜಾರ್ಕೊಂಡು ನಿಂತ್ಕೊಳ್ಳೋ ಹಾಗೋ ಪ್ರಯತ್ನ ಪಡ್ತಾನೆ. ಹಾಗೆ ಇನ್ಯಾವುದಾದರೂ ಅದ್ವೈತ ಸತ್ಯ ಅಂತ ಹೇಳುವ ಶ್ರುತಿ ಇದೆಯಾ ಅಂತ ಅವ್ರು ಹುಡುಕಕ್ಕೆ ಪ್ರಯತ್ನನೂ ಪಟ್ಟಿರ್ಬೋದು. ಪಡ್ತಾ ಪಡ್ತಾ ಆ ನಿಟ್ಟಿನಲ್ಲಿ ಅದ್ವೈತಂ ಪರಮಾರ್ಥತಃ ಅಂತ ಹೇಳ್ತಾ, ಪರಮಾರ್ಥತಃ ಅದ್ವೈತಂ ಅಂದರೆ ಅದ್ವೈತವೇ ಪರಮ ಸತ್ಯ ಅಂತ ಹೇಳಿದೆ ಅಂತ ಅವರು ಏನಾದರೂ ಸಮಜಾಯಿಷಿಯನ್ನು ಹೇಳುವ ಸಾಧ್ಯತೆ ಇದೆ. ಆದರೆ ಅದು ಅದ್ವೈತ ಪರ ಅಲ್ಲ. ಅದ್ವೈತಂ ಪರಮಾರ್ಥತಃ ಅನ್ನೋದು ಅದ್ವೈತ ಪರ ಅಲ್ಲ. ಆ ಶ್ರುತಿಗೆ ಬೇರೆ ತರಹ ಅರ್ಥ ಇದೆ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಹೇಳ್ತಾ ಅದಕ್ಕೆ ಬೇರೆ ತರಹ ಅರ್ಥ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಅದು ನಮಗೆ ಬಾಧಕ ಅಲ್ಲ ಅನ್ನೋದು ಆ ಚರ್ಚೆಯಲ್ಲಿ ನಮಗೆ ಮುಂದೆ ಗೊತ್ತಾಗ್ತಕ್ಕಂಥ ವಿಷಯ ಅನ್ನೋದನ್ನು ಕೂಡ ತಿಳಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಅದನ್ನು ವಿಜಯೇಂದ್ರ ಗುರುಸಾರ್ವಭೌಮರು ಆಮೋದದಲ್ಲಿ ಹೇಳ್ತಾರೆ. ನಚ ಅದ್ವೈತಂ ಪರಮಾರ್ಥತಃ ಇತಿ ಶ್ರುತಿ ಅಸ್ತಿ ಇತಿ ವಾಚ್ಯಂ ತಸ್ಯಾಹ ಅದ್ವೈತ ಪರತಾಯಾಹ ನಿರಸಿಷ್ಯಮಾನತ್ವಾತ್. ಅದು ಅದ್ವೈತ ಪರ ಎಲ್ಲ ಎಂದು ಮುಂದೆ ನಿರಾಕರಿಸಲ್ಪಡುತ್ತದೆ. ಆದ್ದರಿಂದ ಅದನ್ನು ಹೇಳಕ್ಕಾಗಲ್ಲ.
ಅದನ್ನ ಇಲ್ಲೇ ಹೇಳ್ಬಿಡಬಾರ್ದ ಅಂದ್ರೆ ಹೇಳಿದಾಗ ಪ್ರಾಸಂಗಿಕವಾದ ವಾದಗಳೇ ಜಾಸ್ತಿ ಆಗಿಬಿಟ್ಟು ಪ್ರಧಾನವಾದ ವಾದ ಒಂದು ತೀರ್ಮಾನದ ಹಂತಕ್ಕೆ ಬರುವುದಿಲ್ಲ ಅದಕ್ಕೆ ಅದು ಮುಂದೆ ಹೇಳಲ್ಪಡುತ್ತದೆ ಆದ್ದರಿಂದ ಅಲ್ಲಿಯ ತನಕ ತಾಳ್ಮೆ ಇರಲಿ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟಕ್ಕೆ ವಿಜಯೇಂದ್ರರು ಬಿಟ್ಟಿಲ್ಲ ಅವರು ಮತ್ತೆ ಹೇಳ್ತಾರೆ ನೀನು ಅದ್ವೈತಂ ಪರಮಾರ್ಥತಃ ಅಂತ ಹೇಳಿ ಶ್ರುತಿ ಇದೆ ಅಂತ ತೋರಿಸುವುದಾದರೆ ವೈದಿಕ ಸಾಹಿತ್ಯದಲ್ಲಿ ವಿಪುಲವಾಗಿ ದ್ವೈತಾಸತ್ಯ ಅಂತ ಹೇಳುವುದಕ್ಕೂ ಶ್ರುತಿ ಇರತಕ್ಕಂಥದ್ದಾಗಿದೆ ಭೇದಾಸತ್ಯ ಅಂತ ಹೇಳೋದಕ್ಕೂ ಶ್ರುತಿ ಇದೆ ಸತ್ಯಂಬಿದ 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 ಮೈವಾರುಣ್ಯೋ ಮೈವಾರುಣ್ಯ ಅನ್ನುವ ಶ್ರುತಿ ಇದೆ ಆದ್ದರಿಂದ ವಿಸ್ತಾರವಾದ ವೈದಿಕ ಪ್ರಪಂಚದಲ್ಲಿ ಅಂತ ಒಂದು ಮಾತು ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಇದೆ ಸ್ಪಷ್ಟವಾಗಿದೆ ದ್ವೈತಸ್ಯಾಪಿ ಸತ್ಯತ್ವೇ ಶ್ರುತ್ಯಂತರ ಸತ್ವಾಚ ಅಂತ ಹೇಳಿದ್ದಾರೆ ವಿಜಯೇಂದ್ರರು ದ್ವೈತವು ಸತ್ಯ ಅಂತ ಹೇಳುವುದಕ್ಕೂ ಬೇರೆ ಶ್ರುತಿಗಳಿರುವುದರಿಂದ ಎರಡು ಸಮಾನ ಆಯಿತು ತೀರ್ಮಾನ ತಗೊಳಕ್ಕೆ ಬರಲ್ಲ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅವರು ಮತ್ತೊಂದು ವಾದವನ್ನು ಮಾಡ್ತಾರೆ ಮುಂದಿಡ್ತಾರೆ ಮತ್ತೊಂದು ವಾದವನ್ನು ಮುಂದಿಟ್ಟು ಹೇಳ್ತಾರೆ ಅಲ್ಲ ನಾವೇನು ಮಾಡೋಣ ಅಂದರೆ ದ್ವೈತವಾಕ್ಯ ಏನಿದೆ ದ್ವೈತವಾಕ್ಯ ಬ್ರಹ್ಮನ ಬಿಟ್ಟು ಬೇರೆದು ಇದೆ ಅಂತ ಹೇಳ್ತಾ ಇದೆ ಅದ್ವೈತ ವಾಕ್ಯ ಬ್ರಹ್ಮ ಒಂದೇ ಇದೆ ಅಂತ ಹೇಳ್ತಾ ಇದೆ ಎರಡು ವಾಕ್ಯವು ಪ್ರಮಾಣನೇ ವೇದದಲ್ಲಿ ಹೇಳಿದ್ದಾರೆ ಅಂದಮೇಲೆ ಎರಡು ವಾಕ್ಯನೂ ಪ್ರಮಾಣನೇ ಆಗ ಹೇಗೆ ಕೂಡಿಸ್ಬೇಕು ಅದಕ್ಕೇನು ಮಾಡಬೇಕಂದ್ರೆ ದ್ವೈತ ವಾಕ್ಯವನ್ನು ನಾವೇನು ಮಾಡೋಣ ಅಂದರೆ ಲಕ್ಷಣೆಯ ಅದ್ವೈತ ಪರ ಅಂತ ಮಾಡೋಣ ಹೇಳ್ತಾ ಇದ್ದಾರೆ ಸುಮ್ಮನೆ ಭೇದ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ನಿಜವಾಗಿ ಅಭೇದವೇ ಇದೆ ಅಂಥೇಳಿ ಈ ಥರ ಲಕ್ಷಣೆಯ ಅದ್ವೈತ ಪರ ಅಂತ ಹೇಳೋಣ ಅಥವಾ ಏನು ಭೇದವನ್ನು ಹೇಳ್ತಾ ಇದೆ ಇದನ್ನು ಅತಾತ್ವಿಕ ಅಂತ ಹೇಳ್ಬಿಡೋಣ ತತ್ವಭೂತ ಅಲ್ಲ ಅಂತ ಹೇಳ್ಬಿಡೋಣ ಅತಾತ್ವಿಕವಾದ ವೇದದ ಭಾಗದಲ್ಲಿ ಅದನ್ನು ಹೇಳಿದ್ದಾರೆ ದ್ವೈತವನ್ನು ಹೇಳಿದ್ದಾರೆ ಅದರಿಂದ ಅದಕ್ಕೇನು ಬೆಲೆ ಕೊಡಬೇಕಾಗಿಲ್ಲ ಅಂತ ಹೇಳ್ಬೋದಲ್ವಾ ಹಾಗ್ಯಾಕೆ ನಾವು ಮಾಡಬಾರ್ದು ಆದ್ದರಿಂದ ಯಾಕೆ ನಾವು ಅದ್ವೈತವನ್ನೇ ಒಪ್ಪಬಾರ್ದು ಅನ್ನೋ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಬರ್ತಕ್ಕಂಥದ್ದಾಗುತ್ತದೆ ಆದರೆ ಅದಕ್ಕೂ ಕೂಡ ನಾವು ಮುಂದೆ ಅಪಚ್ಛೇದ ನ್ಯಾಯ ಮೊದಲಾದವುಗಳನ್ನು ಏನು ಹೇಳ್ತಾರೆ ಅದನ್ನು ಇಟ್ಕೊಂಡಾಗ ಅಲ್ಲಿ ಚರ್ಚೆ ಮಾಡಿ ನಾವು ಉತ್ತರವನ್ನು ಕೊಡ್ತಕ್ಕಂಥವರಾಗ್ತೇವೆ ಆದ್ದರಿಂದ ಪರರು ಹೇಳುವ ವಾದ ಏನಿದೆ ಅದು ಅಷ್ಟೊಂದು ಸರಿಯಲ್ಲ ಅಂತ ಹೇಳ್ತಾರೆ ಆ ವ್ಯಾಸರಾಜರ ವಾಕ್ಯವನ್ನೇ ಒಮ್ಮೆ ನಿಧಾನಕ್ಕೆ ಓದ್ತೇನೆ ಆಮೇಲೆ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಯದಿ ಚ ಅವಿರೋಧಾಯ ದ್ವೈತವಾಕ್ಯಸ್ಯ ಲಕ್ಷಣಾದಿನ ಅದ್ವೈತಪರತ್ವಂ ವಾ ಅತಾತ್ವಿಕ ವಿಷಯತ್ವೇನ ವ್ಯವಸ್ಥಾವಾ ತದ್ವಿರೋಧೇನ ಅಪ್ರಾಮಾಣ್ಯಂ ವಾ ತದಾ ವಿಪರೀತಂ ಕಿಂನ ಸ್ಯಾತ್ ಏನಾದರೂ ವಾದಿಗಳು ಅಲ್ಲ ದ್ವೈತವಾಕ್ಯ ಇದೆ ಅದಕ್ಕೆ ಲಕ್ಷಣೇ ಅದ್ವೈತ ಪರತ್ವ ಹೇಳ್ಬಿಡೋಣ ಅಥವಾ ಅದ್ವೈತ ಏನು ಹೇಳ್ತಾ ಇದೆ ಅದನ್ನು ಅತಾತ್ವಿಕವಾದದ್ರ ಪರವಾಗಿ ಅದು ಹೇಳ್ತಾ ಇದೆ ಅಂತ ಹೇಳ್ಬಿಡೋಣ ಅಥವಾ ದ್ವೈತವಾಕ್ಯವನ್ನು ಅಪ್ರಮಾಣ ಅಂತ ಹೇಳ್ಬಿಡೋಣ ಅಂದರೆ ವ್ಯಾಸರಾಜರು ಹೇಳ್ತಾರೆ ದ್ವೈತದ ವಿರೋಧ ಅದ್ವೈತದ ವಿರೋಧ ಬರ್ತಾ ಇದೆ ಅಂದ್ಬಿಟ್ಟು ದ್ವೈತವಾಕ್ಯವನ್ನೇ ಯಾಕೆ ಅಪ್ರಮಾಣ ಅನ್ಬೇಕು ದ್ವೈತವಾಕ್ಯದ ವಿರೋಧ ಬರ್ತಾ ಇದೆ ಆದ್ದರಿಂದ ಅದ್ವೈತವಾಕ್ಯ ಅಪ್ರಮಾಣ ಅನ್ಬೋದು ಅಥವಾ ಅದ್ವೈತವಾಕ್ಯಕ್ಕೆ ಲಕ್ಷಣ ಮಾಡ್ಬೋದು ಆದ್ದರಿಂದ ನಿಮ್ಮ ದಾರಿಯನ್ನೇ ಯಾಕೆ ಹಿಡಿಯಬೇಕು ವಾದಕ್ಕೆ ಕೂತಾಗ ಆದ್ದರಿಂದ ಹಾಗೆ ಹಿಡಿಯಬೇಕು ಅಂತೇನಿಲ್ಲ ಆದ್ದರಿಂದ ದ್ವೈತ ವಿರೋಧ ಬರುವುದರಿಂದ ಅದ್ವೈತಕ್ಕೆ ಲಕ್ಷಣ ಮಾಡಿ ಅಥವಾ ಅದ್ವೈತಕ್ಕೇನೆ ಅತಾತ್ವಿಕ ತಾತ್ಪರ್ಯ ವಿಷಯತ್ವ ಹೇಳಿ ಅಥವಾ ಅದ್ವೈತಕ್ಕೇನೆ ಅಪ್ರಾಮಾಣ್ಯ ಹೇಳ್ಬೋದಲ್ವಾ ಆದ್ದರಿಂದ ಆ ತರಹದ ಮಾತನ್ನು ಆಡಬಾರದು ಅಂತ ವ್ಯಾಸರಾಜರು ಪ್ರತಿವಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಅಲ್ಲ ಅಪಚ್ಛೇದ ನ್ಯಾಯ ಇದೆ ಅದು ನಮ್ಮ ಅದ್ವೈತವಾದಕ್ಕೆ ಪೋಷಕ ಆಗಿದೆ ಅಂದರೆ ನಿರಾಸಾತ್ ಅದು ನಿಮಗೆ ಪೋಷಕ ಅಲ್ಲ ಅಂತ ನಾವು ಪೂರ್ವಮೀಮಾಂಸಾ ಶಾಸ್ತ್ರದ ಅವಲೋಕನ ಮತ್ತು ಪ್ರತಿಪಾದನೆಗಳಿಂದ ನಿಮಗೆ ಮನದಟ್ಟು ಮಾಡಿಕೊಡ್ತೇವೆ ಆದ್ದರಿಂದ ಕೇವಲ ಅದ್ವೈತವನ್ನೇ ಹೇಳಿ ಉಳಿದದ್ದೆಲ್ಲ ಸುಳ್ಳು ಅಂತ ಹೇಳೋಕ್ಕೆ ನಿಮಗೆ ಬೇಕಾದ ಪ್ರಮಾಣಗಳು ಸಿಕ್ಕಿಲ್ಲ ಅಂತ ಹೇಳಿ ವ್ಯಾಸರಾಜರು ಅದ್ವೈತವಾದವನ್ನು ಕುರಿತು ವಿಮರ್ಶೆ ಮಾಡಿ ಹೇಳ್ತಕ್ಕಂಥವರಾಗಿದ್ದಾರೆ ತೇನ ಪೂರ್ವಸ್ಯ ದ್ವೈತವಾಕ್ಯಸ್ಯ ಬಾಧೇಪಿ ಅಕಸ್ಮಾತ್ ಅಪಚ್ಛೇದ ನ್ಯಾಯ ಇಟ್ಕೊಂಡು
ಮುಂದೆ ಬರುವ ಅದ್ವೈತದಿಂದ, ಹಿಂದೆ ಬರುವ ದ್ವೈತ ವಾಕ್ಯ ಬಾಧಿತ. ಅದನ್ನು ಹೇಳ್ತಾರಲ್ಲ, ಹೊಸ ನೀರು ಬಂದು ಹಳೆಯ ನೀರು ಕೊಚ್ಕೊಂಡು ಹೋಯಿತು. ನಲ್ಲಿ ಏನೇನು ತಿರುಗಿಸಿರ್ತಾರೆ, ನಲ್ಲಿಯನ್ನು ತಿರುಗಿಸಿದಾಗ ನಲ್ಲಿಯಿಂದ ನೀರು ಜೋರಾಗಿ ಬರ್ತಾ ಇದೆ. ಆ ಜೋರಾಗಿ ಬರ್ತಿರುವಾಗ ಏನಾಗುತ್ತೆ, ಹಿಂದೆ ಓವರ್ ಸ್ಟಾಕ್ ಆಗಿದ್ದ ನೀರೆಲ್ಲ ಕೊಚ್ಕೊಂಡು ಹರ್ಕೊಂಡು ಹೋಗುತ್ತೆ, ಹೊಸ ನೀರು ಬಂದು ನೀರಲ್ಲಿ ಸೇರ್ಕೊಳ್ಳುತ್ತೆ. ಅದಕ್ಕೆ ಹೊಸ ನೀರು ಬಂದು ಹಳೆಯ ನೀರು ಕೊಚ್ಕೊಂಡು ಹೋಯಿತು ಅಂತಾರೆ. ಹಾಗೆಯೇ ಹೊಸ ನೀರು ಬಂದು ಹಳೆಯ ನೀರು ಕೊಚ್ಕೊಂಡು ಹೋಯಿತು ಅನ್ನೋ ಹಾಗೇನೆ ಅಪಚ್ಛೇದ ನ್ಯಾಯದ ಪ್ರಕಾರ ಮುಂದೆ ಬರುವ ವಾಕ್ಯದಿಂದ ಹಿಂದಿನ ವಾಕ್ಯವು ಬಾಧಿತ ಆಯಿತು ಅಂತ ಯಾಕೆ ಹೇಳಬಾರದು ಅಂತ ಯಾರಾದರೂ ಪರರು ಪ್ರಶ್ನೆ ಮಾಡಿದ್ರೆ ವ್ಯಾಸರಾಜರು ಹೇಳ್ತಾರೆ, ಸರಿ, ಮುಂದೆ ಬರುವ ವಾಕ್ಯದಿಂದ ಹಿಂದಿನ ದ್ವೈತ ವಾಕ್ಯವು ಬಾಧಿತವಾಯಿತು ಅಂತ ಹೇಳೋದಾದರೆ ಸರಿ, ಈ ಅದ್ವೈತ ವಾಕ್ಯ ಆದಮೇಲೆ ಇನ್ನೂ ಮುಂದೆ ಒಂದು ದ್ವೈತ ವಾಕ್ಯ ಬರುತ್ತೆ. ಅದ್ವೈತ ವಾಕ್ಯ ಕಳೆದ ಮೇಲೆ ಇನ್ನೂ ಮುಂದೆ ದ್ವೈತ ವಾಕ್ಯ ಬರುತ್ತೆ. ಹಾಗಾದ್ರೆ ಮುಂದೆ ಬರುವ ಅನಂತರ ಬರುವ ದ್ವೈತ ವಾಕ್ಯ ಈ ಅದ್ವೈತವನ್ನು ಬಾಧಿಸಬಹುದೇ? ಏನು ಹೇಳ್ತೀರಾ ನೀವು ಇದಕ್ಕೆ ಅಂದ್ಬಿಟ್ಟು ವ್ಯಾಸರಾಜರು, ತೇನ ಪೂರ್ವಸ್ಯ ದ್ವೈತ ವಾಕ್ಯಸ್ಯ ಬಾಧೆ ಅಪಿ ಪರಸ್ಯ ಅಬಾಧಾಚ್ಚ. ಮುಂದೆ ಬರುವ ಅದ್ವೈತ ವಾಕ್ಯಕ್ಕೆ ಯಾವ ಬಾಧ ಹೇಳ್ತೀರಾ? ಮುಂದೆ ಬರುವ ದ್ವೈತ ವಾಕ್ಯಕ್ಕೆ ಯಾತ್ರಿಂದ ಬಾಧ ಹೇಳ್ತೀರಾ? ಹೇಳಕ್ಕಾಗಲ್ಲ. ಅದ್ರ ಮುಂದೆ ಒಂದು ಅದ್ವೈತ ಬಂದರೆ ಹೇಳ್ಬೋದು, ಬರದೇ ಇದ್ರೆ ನಿಮ್ಗೆ ಹೇಳಕ್ಕಾಗಲ್ಲ ಎಂದಾಗುತ್ತದೆ. ಆದ್ದರಿಂದ ಕೂಡುವುದಿಲ್ಲ ಅಲ್ಲ. ಮೊದಲು ದ್ವೈತ ಬಂದಿದೆ, ಆಮೇಲೆ ಅದ್ವೈತ ಬಂದಿದೆ, ಆಮೇಲೆ ಬಂದ ಅದ್ವೈತವು ದ್ವೈತವನ್ನು ಬಾಧಿಸುತ್ತದೆ ಅನ್ನೋದು ಇವರ ಅಭಿಪ್ರಾಯ. ಆದರೆ ಮೀಮಾಂಸಾದಲ್ಲಿ ಮಾಯಾವಾದಿಗಳು ಉಪಕ್ರಮ ಮತ್ತು ಉಪಸಂಹಾರಗಳಲ್ಲಿ ಉಪಕ್ರಮವೇ ಪ್ರಬಲ ಅಂತ ಹೇಳಿದ್ದಾರೆ. ಯಾಕಂದರೆ ಉಪಕ್ರಮ ಅಂದರೆ ಯಾವುದೋ ಒಂದು ವಸ್ತುವನ್ನು ಹೇಳಕ್ಕೆ ನಾವು ಹಾಕ್ಕೊಂಡಿರುವ ಪೀಠಿಕೆ ಏನಿದೆ ಅದನ್ನು ಉಪಕ್ರಮ ಅಂತ ಕರೀತಾರೆ. ಅದ್ಯಾವುದು ಥೀಸಿಸ್ ಎಲ್ಲ ಬರೀಬೇಕಾದ್ರೆ ಇಂಟ್ರಡಕ್ಷನ್ ಅಂತ ಒಂದು ಪಾರ್ಟ್ ಇರುತ್ತೆ, ಅದನ್ನು ಉಪಕ್ರಮ ಅಂತ. ಕನ್ಕ್ಲೂಷನ್ ಅಂತಿರುತ್ತೆ, ಆ ಕನ್ಕ್ಲೂಷನ್ ಅಂದರೆ ಉಪಸಂಹಾರ, ಮುಗಿಸುವಿಕೆ ಅಂತ. ಅದರಲ್ಲಿ ಉಪಕ್ರಮ ಏನಿದೆ ಅದೇನು ಇಂಟ್ರಡಕ್ಷನ್ ಅಂತ ಇಂಟ್ರಡಕ್ಟ್ರಿ ಪಾರ್ಟ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೇಳುವಾಗ ಅದ್ರ ಮೇಲೆ ಇನ್ನೂ ಕ್ವೆಶ್ಚನ್ಸ್ ಬಂದಿರಲ್ಲ, ಪ್ರಸ್ತಾವನೆ ಮಾಡಿ ಚರ್ಚೆಗೆ ಇಳಿದಾಗ ಬಂದಿರುತ್ತೆ, ಅದಕ್ಕಿಂತ ಮೊದಲು ಬಂದಿರಲ್ಲ. ಆಮೇಲೆ ಉಪಕ್ರಮ ಅನುಪಸಂಜಾತ ವಿರೋಧಿ ಅಂದರೆ ಯಾತ್ರಿ ವಿರೋಧಾನೂ ಕಟ್ಕೊಂಡಿರಲ್ಲ, ಅದು ತಾನೇ ಮೊದಲು ಬಂದಿರೋದ್ರಿಂದ ಯಾತ್ರಿ ವಿರೋಧಾನೂ ಕಟ್ಕೊಂಡಿರಲ್ಲ, ಆದ್ದರಿಂದ ಅದು ಪ್ರಬಲ ಅಂತ ಕೆಲವರ ವಾದ. ವ್ಯಾಸರಾಜರು ಅದನ್ನು ಉಪಯೋಗಿಸಿಕೊಂಡು ತಿಳಿಸ್ತಾ ಇರತಕ್ಕಂಥವರಾಗ್ತಾರೆ. ಹಾಗೇನೂ ಇಲ್ಲ. ಆ ರೀತಿ ನೀವು ನೋಡಕ್ಕೆ ಹೋದರೆ ಮೊದಲೇ ದ್ವೈತ ವಾಕ್ಯ ಬಂದರಿಂದ ದ್ವೈತ ವಾಕ್ಯವೇ ಉಪಕ್ರಮ ಆಯಿತು. ಮೊದಲು ಬಂದದ್ದು ಉಪಕ್ರಮ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತೇನು ಹೇಳ್ತಾರಲ್ಲ, ಹಾಗೆ ಮೊದಲು ಬಂದದ್ದು ದ್ವೈತ ವಾಕ್ಯ, ಹಾಗಾದ್ರೆ ಅದಕ್ಕೆ ಪ್ರಾಶಸ್ತ್ಯ ಕೊಡಿ. ಆಮೇಲೆ ಬಂದ ಅದ್ವೈತ ವಾಕ್ಯಕ್ಕೆ ಪ್ರಾಶಸ್ತ್ಯ ಕೊಡಬೇಡಿ ಮೀಮಾಂಸಾ ನ್ಯಾಯದ ಪ್ರಕಾರ ಅಂತ ಹೇಳ್ತಾರೆ. ಇದಕ್ಕೆ ಪರವಾದಿಗಳ ಹತ್ರ ಅಂಥ ಉತ್ತರ ಇರಲಾರದು. ಇದು ವ್ಯಾಸರಾಜರು ಆ ವಾದವನ್ನು ಪ್ರಸ್ತಾವನೆ ಮಾಡುವ ಕೌಶಲ ಇರತಕ್ಕಂಥದ್ದಾಗಿದೆ. ಅಲ್ಲಿ ಅಪಚ್ಛೇದ ನ್ಯಾಯ ಅಂತ ಒಂದು ಮೀಮಾಂಸಾದಲ್ಲಿ ಬರುವ ಒಂದು ನ್ಯಾಯವನ್ನು ವ್ಯಾಸರಾಜರು ಉಪಯೋಗಿಸ್ಕೊಂಡಿದ್ದಾರೆ. ಯಾವುದೇ ಒಂದು ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಅದಕ್ಕೆ ಪೋಷಕವಾದ ಅನೇಕ ಅಂಶಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇರತಕ್ಕಂಥದ್ದಾಗಬೇಕು. ಚರ್ಚಾ ಪ್ರಪಂಚದಲ್ಲಿ ಮೈಲಿಗಲ್ಲುಗಳಾಗಿರ್ತಕ್ಕಂಥ ಏನು ಹೊಸ ಹೊಸ ವಾದಕ್ರಮಗಳು ಬಂದಿದೆ, ಪೋಷಕವಾದ ಅಂಶಗಳು, ಅದನ್ನೆಲ್ಲ ಬಳಸ್ಕೊಳ್ಬೇಕು. ಬಳಸಿಕೊಂಡು ಏನು ಮಾಡಬೇಕು, ಒಂದು ಸಿದ್ಧಾಂತವನ್ನು ಗಟ್ಟಿ ಮಾಡ್ಕೊಳ್ತಾ ಇರತಕ್ಕಂಥದ್ದಾಗಬೇಕು. ಕೇವಲ ನಾನು ಇಟ್ಟಿಗೆಯಲ್ಲೇ ಮನೆ ಕಟ್ತೀನಿ ಅಂದರೆ ಆ ಮನೆ ದೃಢವಾಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಗಟ್ಟಿತನವನ್ನು ತರಕ್ಕೆ ಬೇಕಾಗಿರ್ತಕ್ಕಂಥ ಜೇಡಿ ಮಣ್ಣು, ಅದು ಮಳೆ ಬಂದರೂ ಕೂಡ ಕಿತ್ತುಕೊಂಡು ಹೋಗದೇ ಇರತಕ್ಕಂತೆ ಬೇಕಾಗಿರ್ತಕ್ಕಂಥ ಸಿಮೆಂಟು, ಮತ್ತು ಆ ಸಿಮೆಂಟು ಕರಗೋಗದೇ ಇದ್ದಾಗೆ ಅದರ ಮೇಲೆ ಆಗ್ತಕ್ಕಂಥ ಗಾರೆ, ಅದರ ಮೇಲೆ ಮಳೆ ಬಿಸಿಲುಗಳನ್ನು ತಡೆದುಕೊಳ್ಳುವ ಸುಣ್ಣ ಬಣ್ಣ ಮೊದಲಾದವುಗಳು, ಮತ್ತು ಆ ಇಟ್ಟಿಗೆಗಳನ್ನು ದೃಢವಾಗಿ ಕಂಬಗಳನ್ನು ನಿಲ್ಲಿಸಬಲ್ಲ ಕಬ್ಬಿಣ, ಮಣ್ಣು ಕಬ್ಬಿಣ ಸಿಮೆಂಟ್ ಗಾರೆ ಪೇಂಟ್ ಮೊದಲಾದ ಬಳಸಿ ತಾನೇ ನಾವು ನಮ್ಮ ಕಟ್ಟಡವನ್ನು ದೃಢವಾಗಿ ಮಾಡೋದು. ಹಾಗೆ ನಾವು ನಮ್ಮ ಸಿದ್ಧಾಂತವನ್ನು ದೃಢವನ್ನಾಗಿ ಮಾಡಬೇಕಾದರೆ ಕೇವಲ ವೇದ ಅಷ್ಟೇ ಅಲ್ಲ, ವೇದಕ್ಕೆ ಪೋಷಕವಾಗಿರ್ತಕ್ಕಂಥ ತರ್ಕ, ವ್ಯಾಕರಣ, ನಿರುಕ್ತ,
ಜ್ಯೋತಿಷ ಮೊದಲಾಗಿರತಕ್ಕಂಥ ಅನೇಕ ಅಂಗಗಳನ್ನು ರೂಢಿಸಿಕೊಳ್ಳಬೇಕು. ತರ್ಕೋ ವ್ಯಾಕರಣಂ ಚಂದ ನಿರುಕ್ತಂ ಜ್ಯೋತಿಷಂ ತಥ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುಹು ಮನೀಷಿಣ ಅಂತ ಹೇಳ್ತಾರೆ. ವೇದಕ್ಕೆ ಆರು ಅಂಗಗಳಿದೆ, ಅದರಲ್ಲಿ ಬರ್ತಾ ಇರತಕ್ಕಂಥದ್ದು ಏನೆಂದರೆ ವ್ಯಾಕರಣ, ಛಂದಸ್ಸು, ತರ್ಕ ಮೊದಲಾಗಿರುತ್ತೆ, ಶಿಕ್ಷ ವ್ಯಾಕರಣ ಛಂದಸ್ಸು ಕಲ್ಪ ಮೊದಲಾಗಿರ್ತಕ್ಕಂಥವುಗಳು. ಶಿಕ್ಷ ವ್ಯಾಕರಣಂ ಛಂದ ನಿರುಕ್ತ ಮತ್ತು ಕಲ್ಪ ಜ್ಯೋತಿಷ್ಸು ಮೊದಲಾಗಿರ್ತಕ್ಕಂಥ ಷಡಂಗಗಳನ್ನು ತಿಳಿದುಕೊಂಡವರೇ ವೇದವನ್ನು ಅರ್ಥ ಮಾಡಿಕೊಳ್ಳಬಲ್ಲವರು. ಅದಕ್ಕೆ ಮೂರೂ ವೇದಗಳನ್ನು ಬಲ್ಲವರನ್ನು ತ್ರಿವೇದಿ ಅಂತ ಕರೀತಾರೆ, ನಾಲ್ಕು ವೇದಗಳನ್ನು ಬಲ್ಲವರನ್ನು ಚತುರ್ವೇದಿ ಅಂತ ಕರೀತಾರೆ. ತ್ರಿವೇದಿ ಚತುರ್ವೇದಿ ಆಗೋಕ್ಕಿಂತ ಮೊದಲು ಅವನು ಷಡಂಗವೇದಿ ಆಗಿರಬೇಕು. ಆರೂ ಅಂಗಗಳನ್ನು ತಿಳಿದವನೇ ವೇದದ ಸರಿಯಾದ ಅಭಿಪ್ರಾಯವನ್ನು ತಿಳಿಯಬಲ್ಲವನಾಗ್ತಾನೆ. ಜಾಮೆಟ್ರಿ ಬಾಕ್ಸ್ ಅಂದರೆ ಕೇವಲ ಜಾಮೆಟ್ರಿ ಬಾಕ್ಸ್ ಇಟ್ಕೊಳ್ಳೋದಲ್ಲ, ಆ ಜಾಮೆಟ್ರಿ ಬಾಕ್ಸ್ ಒಳಗಡೆ ಡಿವೈಡರ್ ಇರಬೇಕು, ಕಂಪ್ಯಾಸ್ ಇರಬೇಕು, ಅದೇ ರೀತಿ ಪ್ರೊಟ್ರಾಕ್ಟರ್ ಇರಬೇಕು, ಅದೆಲ್ಲ ಇದ್ದರೆ ಅದನ್ನು ಜಾಮೆಟ್ರಿ ಬಾಕ್ಸ್ ಅಂತ ಕರೀತಾರೆ. ಹಾಗೆ ವೇದದ ಅಧ್ಯಯನ ಅಂದರೆ ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಇವುಗಳನ್ನು ಇಟ್ಕೊಂಡಿರಬೇಕು, ಈ ಆರು ಅಂಗಗಳು. ಇದರ ಜೊತೆ ವೇದ ತಾತ್ಪರ್ಯಕ್ಕೆ ಲಿಂಗ ಅನ್ನಿಸಿಕೊಂಡಿರುವ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಉಪಕ್ರಮೋಪಸಂಹಾರಶ್ಚ ಅಭ್ಯಾಸೋ ಅಪೂರ್ವತ ಫಲಂ ಫಲ ಅರ್ಥವಾದ ಉಪಪತ್ತಿ, ಈ ಏನಿದೆ ಇವುಗಳನ್ನು ಬಳಸಿಕೊಂಡು ನಾವು ವೇದದ ತಾತ್ಪರ್ಯವನ್ನು ನಿರ್ಣಯ ಮಾಡಬೇಕು ಅಂತ ಪ್ರಾಚೀನರು ನಮಗೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ. ಲೋಕದಲ್ಲಿ ನಾವು ಕಾಣ್ತೇವೆ ಯಾರೋ ಒಬ್ಬರನ್ನ ನೀ ತುಂಬ ಬೃಹಸ್ಪತಿ ಅಂತ ಹೇಳ್ತಾರೆ, ಓ ಅವನು ಬೃಹಸ್ಪತಿ ಅಂತ ತಗೊಳ್ತಾ ಇದ್ದಾರೆ, ನೀ ತುಂಬ ಬೃಹಸ್ಪತಿ ಅಂದರು ಅಂತ ಸಾಮಾನ್ಯ ನಾವು ಬೃಹಸ್ಪತಿ ಅನ್ನೋ ಮಾತನ್ನು ಕೇಳಿ ತೀರ್ಮಾನಕ್ಕೆ ಬರ್ತೀವಿ. ಈ ಥರನೂ ಮುಂದೆ ಅವ್ರು ಹೇಳ್ಬೋದು, ಏನು ನೀ ತುಂಬ ಬೃಹಸ್ಪತಿ, ನಿನ್ನ ಮಾತನ್ನು ನಂಬ್ಕೊಂಡ್ಬಿಟ್ರೆ ಮುಳುಗೋದಾಗೇನೆ, ಎಂತೆಂಥ ಐಡಿಯಾ ಕೊಡ್ತೀಯ ನೀನು ಬೃಹಸ್ಪತಿ ಅಂತೆ ಅಂತಂತಾರೆ. ಅಂದರೆ ಬೃಹಸ್ಪತಿ ಅಲ್ಲ ಅಂತ, ಉಪಕ್ರಮದಲ್ಲಿ ಬೃಹಸ್ಪತಿ ಅಂತ ಹೇಳಿರ್ತಾರೆ. ನೀನು ದೊಡ್ಡ ಬೃಹಸ್ಪತಿ ಬಿಡು, ನಿನ್ನ ಸಮಾನ ಬುದ್ಧಿವಂತ ಯಾರೂ ಇಲ್ಲ, ನೀನು ನಂಬ್ಕೊಂಡವರು ಮುಳುಗೋದಾಗೆ ತಲೆ ಮೇಲೆ ಎತ್ತೋ ಹಾಗೇ ಇಲ್ಲ ಅಂದ್ಬಿಟ್ರೆ ಉಪಕ್ರಮದಲ್ಲಿ ಬೃಹಸ್ಪತಿ ಅಂತಿದ್ದಾರೆ, ಉಪಸಂಹಾರದಲ್ಲಿ ನಿನ್ನಂಥ ಶತಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ನೋಡಿಕೊಂಡು ವಾಕ್ಯದ ಅರ್ಥವನ್ನು ತೀರ್ಮಾನ ಮಾಡಬೇಕಾಗತ್ತೆ. ಮೀಮಾಂಸಾದಲ್ಲಿ ಅಪಚ್ಛೇದ ನ್ಯಾಯ ಅಂತ ಒಂದು ನ್ಯಾಯವನ್ನು ಪರವಾದಿಗಳು ಬಳಸಿಕೊಂಡು ಅದ್ವೈತ ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನು ಹೇಳಬೇಕು, ಅದು ಅನಂತರ ಬಂದದ್ದರಿಂದ. ಯಾಕಂದರೆ ಅಪಚ್ಛೇದ ನ್ಯಾಯದಲ್ಲಿ ಅನಂತರ ಬಂದಿದ್ದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆದ್ದರಿಂದ ದ್ವೈತದ ಅನಂತರ ಅದ್ವೈತ ಬಂದದ್ದರಿಂದ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ವಾದವನ್ನು ಅವ್ರ ಕಡೆಯವರು ನ್ಯಾಯವನ್ನು ಬಳಸಿಕೊಂಡು ಮಾಡಿದ್ದಾರೆ. ಮೀಮಾಂಸಾ ಮೊದಲಾದ ಶಾಸ್ತ್ರಗಳ ಅಧ್ಯಯನಕ್ಕಾಗಿ 10 ವರ್ಷ 20 ವರ್ಷ ಶ್ರಮ ಪಟ್ಟು ಆಮೂಲಾಗ್ರವಾಗಿ ಅದನ್ನು ಅಧ್ಯಯನ ಮಾಡಿದವರು ಇದ್ದಾರೆ. ನಾವು ವಾದಕ್ಕೆ ಅಂತ ಅದರ ಮೇಲ್ವಿಚಾರದ ಅಂಶಗಳನ್ನು ಮಾತ್ರ ಬಳಸ್ಕೊಂಡ್ಬಿಟ್ಟು ನಮಗೂ ಮೀಮಾಂಸಾ ಬರುತ್ತೆ ಅಂತ ಬೆನ್ನು ತಟ್ಟುಕೊಳ್ಳೋದು ಸಾಹಸದ ಕೆಲಸನೇ ಸರಿ. ಆದರೆ ಅದರ ಸ್ಥೂಲ ಸ್ವರೂಪವನ್ನು ತಿಳಿದುಕೊಂಡು ಒಂದು ಹಂತದಲ್ಲಿ ತೀರ್ಮಾನಕ್ಕೆ ಬರೋದೇನಿದೆ ಅದು ರೋಚಕವಾಗೇ ಇರತಕ್ಕಂಥದ್ದಾಗಿದೆ. ಅಪಚ್ಛೇದ ನ್ಯಾಯ ಏನು ಸ್ವಲ್ಪ ಆಲೋಚನೆ ಮಾಡೋಣ. ಜ್ಯೋತಿಷ್ಠೋಮ ಯಾಗದ ಪ್ರಾತಃಸವನದಲ್ಲಿ ಅಂದರೆ ಬೆಳಿಗ್ಗೆ ಮಾಡ್ತಕ್ಕಂಥ ಯಾಗದ ಪ್ರಕ್ರಿಯೆಯಲ್ಲಿ ಬಹಿಷ್ಠಮಾನ ಅಂತ ಒಂದು ಸಾಮಗಾನ ಮಾಡಬೇಕು. ಸಾಮಮಂತ್ರ ಅಂದರೆ ವೇದಗಳನ್ನು ಗಾನಸಹಿತವಾಗಿ ಹೇಳುವ ಒಂದು ಭಾಗ ಸಾಮಗಾನ ಮಾಡಬೇಕು. ಸಾಮಗಾನ ಮಾಡುವಾಗ ಏನೆಂದರೆ ಅವರು ಎಲ್ಲಿ ಹವಿಸ್ಸನ್ನು ಕೊಟ್ಟಿರ್ತಾರೋ ಹವಿರ್ದಾನ ಮಂಟಪದಿಂದ ಹೊರಗೆ ಚೌಕಟ್ಟಿನ ಪ್ರದೇಶಕ್ಕೆ ಅವರು ಬರಬೇಕು. ಆ ಚೌಕಟ್ಟಿನ ಪ್ರದೇಶಕ್ಕೆ ಅವರು ಬರುವಾಗ ಒಬ್ಬರ ಹಿಂದೆ ಒಬ್ಬರು ಶಿಸ್ತಾಗಿ ಬರಬೇಕು. ಇದು ವೇದ ವಿಧಿಸಿರುವ ಶಿಸ್ತಿನ ಒಂದು ಕ್ರಮ. ಅದು ಹೇಗಿದೆ? ಮೊದಲು ಅಧ್ವರ್ಯು, ಅವನ ಹಿಂದೆ ಪ್ರಸ್ತೋತೃ, ಅವನ ಹಿಂದೆ ಪ್ರತಿಹರ್ತೃ, ಅವನ ಹಿಂದೆ ಉದ್ಗಾತೃ, ಮತ್ತು ಅವರ ಹಿಂದೆ ಬ್ರಹ್ಮ. ಈ ಬ್ರಹ್ಮ ಅಂದರೆ ಒಂದು ಅರ್ಥದಲ್ಲಿ ಚೀಫ್ ಎಕ್ಸಾಮಿನರ್ ಅಂತ.
ಅವನು ಎಲ್ಲರನ್ನೂ ಗಮನಿಸ್ತಾ ಇರ್ತಾನೆ, ತಾನು ಮಾತಾಡಲ್ಲ, ಎಲ್ಲರನ್ನೂ ಗಮನಿಸ್ತಾ ಇರ್ತಾನೆ. ಮಧ್ಯದಲ್ಲಿ ತಪ್ಪಾಯಿತು ತಪ್ಪಾಯಿತು ಅಂತ ಗಮನ ಅವನು ಮಾತಾಡಲ್ಲ. ತಪ್ಪಾದ ಮೇಲೆ ಇಂಥ ಘಟನೆ ಈ ಕ್ರಿಯೆಯಲ್ಲಿ ನಡೆದಿತ್ತು ಅಂತೇಳಿ ಅದನ್ನು ಉಲ್ಲೇಖ ಮಾಡ್ತಾನೆ. ಯಾವತ್ತೂ ಅಂಪೈರ್ ಅನ್ನೋನು ಇಬ್ಬರು ಬ್ಯಾಟ್ಸ್ಮನ್ಗಳ ನಡುವೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಪೈರ್ ಎಲ್ಲಿ ನಿಂತಿರ್ತಾನೆ ಅಂದರೆ ಆ ಬ್ಯಾಟ್ಸ್ಮನ್ ಏನು ಆಚೆ ತುದಿಯಲ್ಲಿ ನಿಂತಿರ್ತಾನೆ ಅವನಿಗಿಂತ ಈಚೆ ತುದಿಯಲ್ಲಿ ದೂರ ನಿಂತಿರ್ತಾನೆ ಅಂಪೈರ್. ಸರಿ ತಪ್ಪು ಔಟು ಅಥವಾ ಅಲ್ಲ ಅಂತ ತೀರ್ಮಾನ ಮಾಡುವವನು ದೂರ ನಿಂತಿರ್ತಾನೆ. ಇಲ್ಲೂ ಕೂಡ ಬ್ರಹ್ಮ ಅನ್ನುವವನು ಏನು ಮಾಡಿದ್ದಾನೆ ಅಂದರೆ ಕೊನೆಯಲ್ಲಿ ಇವರ ಹಿಂಬದಿಯಲ್ಲಿ ನಿಂತಿರ್ತಾನೆ. ಅಧ್ವರ್ಯು, ಪ್ರಸ್ತೋತೃ, ಪ್ರತಿಹರ್ತೃ, ಉದ್ಗಾತೃ, ಬ್ರಹ್ಮ, ಹೀಗೆ ಏನಂದರೆ ಐದು ಜನ ಇರತಕ್ಕಂಥವರಾಗಿದ್ದಾರೆ ಇವರ ಹಿಂದೆ ಯಜಮಾನ. ಹೀಗೆ ಐದು ಜನರು ಪ್ರದಕ್ಷಿಣೆಯನ್ನು ಬರ್ತಕ್ಕಂಥವರಾಗ್ತಾರೆ. ಹವಿರ್ದಾನ ಮಂಟಪದಿಂದ ಹೊರಗಡೆ ಬಂದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥವರಾಗ್ತಾರೆ. ಒಬ್ಬರು ಹೇಳುವ ಮಂತ್ರ ಏನಿದೆ ಅದು ಇನ್ನೊಬ್ಬರಿಗೆ ಸಮ್ಮತ, ಅವರು ಆ ಮಂತ್ರಕ್ರಮದಲ್ಲಿ ಭಾಗಿ ಅಂತ ತೋರಿಸೋಕ್ಕೋಸ್ಕರವಾಗಿ ಮುಂದೆ ಯಾರಿದ್ದಾರೆ ಅವರ ಕಚ್ಚೆಯನ್ನು ಹಿಡಿದುಕೊಂಡು ಹಿಂದಿನವನು ನಿಲ್ತಾನೆ. ಹಿಂದಿನವನ ಕಚ್ಚೆಯನ್ನು ಹಿಡಿದುಕೊಂಡು ಅವರ ಹಿಂದಿನವರು ಇರ್ತಾನೆ, ಅವರ ಕಚ್ಚೆಯ ಭಾಗವನ್ನು ಹಿಡಿದುಕೊಂಡು ಹಿಂದಿನವನು ಇರ್ತಾನೆ. ಎಲ್ಲರ ಪೂರ್ಣ ಹಿಂದೆ ಯಜಮಾನ ಇರತಕ್ಕಂಥವನಾಗ್ತಾನೆ. ಈ ರೀತಿ ಇರುವಾಗ ಒಬ್ಬರು ಏನು ಮುಂದಿನವರ ಕಚ್ಚೆಯನ್ನು ಹಿಡ್ಕೊಂಡಿರ್ತಾರೆ ಅವ್ರು ಬಿಡಬಾರ್ದು. ಅದು ಬಿಟ್ಟರೆ ಯಾಗದಲ್ಲಿ ಒಂದು ಲೋಪ ಆದ ಹಾಗೆ ಅದಕ್ಕೆ ಅವರು ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಇರತಕ್ಕಂಥದ್ದಾಗಿದೆ. ಅದರಲ್ಲಿ ಪ್ರಸ್ತೋತೃ ಅಂತ ಏನು ಇರತಕ್ಕಂಥವನಾಗಿದ್ದಾನೆ ಎರಡನೆಯವನು, ಅವನು ಅಧ್ವರ್ಯುವಿನ ಕಚ್ಚೆಯನ್ನು ಹಿಡಿದಿರ್ತಾನೆ. ಅಧ್ವರ್ಯು ಮೊದಲನೆಯವನು, ಪ್ರಸ್ತೋತೃ ಅವನ ಹಿಂದೆ ಇರತಕ್ಕಂಥವನು. ಏನು ಅವನ ಹಿಂದೆ ಇದ್ದ ಪ್ರಸ್ತೋತೃ ಮುಂದೆ ಇರುವ ಅಧ್ವರ್ಯುವಿನ ಕಚ್ಚೆಯನ್ನು ಏನಾದರೂ ಬಿಟ್ಟುಬಿಟ್ರೆ, ನಾವು ಹೇಳಿದ್ವಲ್ಲ ಬ್ರಹ್ಮ ಅಂತ ಅವನು ಚೀಫ್ ಎಕ್ಸಾಮಿನರ್ ಇದ್ದಾನೆ ಐದನೆಯವನಾಗಿ ಅಂತ ಹೇಳಿದ್ನಲ್ಲ, ಅವನಿಗೆ ಗೋದಾನವನ್ನು ಕೊಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಮಾಡಿದ ತಪ್ಪಿಗೆ. ಉದಾಹರಣೆಗೆ ಹೇಳೋದಾದರೆ ಎಕ್ಸಾಮ್ನಲ್ಲಿ ಬರೀತಾ ಇರುವಾಗ ಏನಾದರೂ ಪೆನ್ ಬದಲಾಯಿಸಬೇಕು, ಇಂಕ್ ಚೇಂಜ್ ಆಯಿತು ಅಂದರೆ ಆ ಇನ್ವಿಜಿಲೇಟರ್ ಕೈಯಲ್ಲಿ ಒಂದು ಸಿಗ್ನೇಚರ್ ತೊಗೊಳ್ಳಲ್ವಾ, ಪೆನ್ ಚೇಂಜ್ ಆಗಿದೆ, ನಾನು ಬೇರೆ ಪೆನ್ನಿಂದ ಉತ್ತರವನ್ನು ಬರೀತಾ ಇದ್ದೀನಿ ಅಂತ ಅವನ ಗಮನಕ್ಕೆ ತಂದು ಸಿಗ್ನೇಚರ್ ತೊಗೊಳ್ಳಲ್ವಾ ಇನ್ವಿಜಿಲೇಟರ್ದು. ಹಾಗೆಯೇ ಅಧ್ವರ್ಯುವಿನ ಕಚ್ಚೆಯನ್ನು ಏನಾದರೂ ಪ್ರಸ್ತೋತೃ ಬಿಟ್ಟುಬಿಟ್ರೆ ಇದನ್ನೆಲ್ಲ ಗಮನಿಸ್ತಾ ಇರುವ ಹಿಂದೆ ಇರುವ ಬ್ರಹ್ಮ ಏನಿದ್ದಾನೆ ಅವನಿಗೆ ಗೋದಾನವನ್ನು ಕೊಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮುಂದುವರಿಬೇಕು. ಆಗ ಆ ಲೋಪಕ್ಕೆ ಏನಾಗುತ್ತೆ, ಪ್ರಾಯಶ್ಚಿತ್ತದಿಂದ ಆ ಲೋಪವನ್ನು ಸರಿಪಡಿಸಿದಾಗತ್ತೆ. ಇನ್ನು ಆ ಪ್ರಸ್ತೋತೃವಿನ ಹಿಂದೆ ಇರತಕ್ಕಂಥ ಅವನು ಪ್ರತಿಹರ್ತೃ, ಅವನ ಹಿಂದೆ ಇರತಕ್ಕಂಥ ಅವನು ಉದ್ಗಾತೃ. ಅಕಸ್ಮಾತ್ ಏನಾದರೂ ಆ ಪ್ರತಿಹರ್ತೃ ಏನಾದರೂ ಮುಂದೆ ಹಿಡ್ಕೊಂಡವನ ಕಚ್ಚೆಯನ್ನು ಅಂದರೆ ಪ್ರಸ್ತೋತೃವಿನ ಕಚ್ಚೆಯನ್ನು ಏನಾದರೂ ಹಿಡ್ಕೊಂಡಿರೋದನ್ನು ಬಿಟ್ಟುಬಿಟ್ರೆ ಆ ಲಿಂಕ್ ತಪ್ಪೋಯ್ತಲ್ಲ, ಮುಂದೆ ಹಿಡ್ಕೊಂಡವನ ಸಂಪರ್ಕ ಆಗಿರಬೇಕು ಅನ್ನೋ ಲಿಂಕನ್ನು ತಪ್ಪಿಸ್ಕೊಂಡಾಗಾಯ್ತಲ್ಲ. ಆ ತಪ್ಪಿಸ್ಕೊಂಡಿದ್ದಕ್ಕೆ ಇಂಥವರನ್ನು ಪ್ರತಿಹರ್ತೃ ಮಾಡ್ದ ಅಂತ ಹೇಳಿಬಿಟ್ಟು ಆ ಯಜಮಾನ ಏನು ಮಾಡ್ತಾನೆ ಅಂದರೆ ಅವನು ಸರ್ವಸ್ವದಾನ ರೂಪವಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಅದು ಏನೇನಿದೆಯೋ ಅದೆಲ್ಲವನ್ನು ಕೊಟ್ಟು ಕೈ ತೊಳ್ಕೊಳ್ಳಬೇಕಾಗಿರ್ತಕ್ಕಂಥ ಸರ್ವಸ್ವದಾನ ರೂಪವಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಪ್ರತಿಹರ್ತೃ ಏನಾದರೂ ಮುಂದಿನವನ ಕಚ್ಚೆಯನ್ನು ಹಿಡ್ಕೊಂಡಿದ್ದನ್ನು ಬಿಟ್ಟುಬಿಟ್ರೆ. ಅಥವಾ ಪ್ರತಿಹರ್ತೃವಿನ ಕಚ್ಚೆಯನ್ನು ಉದ್ಗಾತೃ ಹಿಡ್ಕೊಂಡಿರ್ತಾನಲ್ಲ ಅವನೇನಾದರೂ ಬಿಟ್ಟುಬಿಟ್ರೆ ಆ ಯಾಗವನ್ನು ದಕ್ಷಿಣ ಇಲ್ಲದೆ ಮಾಡಬೇಕು. ದಕ್ಷಿಣ ಇಲ್ಲದೆ ಮಾಡಿದಾಗ ಋತ್ವಿಕರು ಸ್ವಲ್ಪ ಅಸಮಾಧಾನಗೊಳ್ತಾರೆ. ದಕ್ಷಿಣ ಇಲ್ಲದೆ ಮಾಡ್ತಾನೆ, ಈಗ ಇದಾಗ ಫೈನಲ್ ಆಗಿಲ್ಲ, ಇದು ಸೆಮಿಫೈನಲ್ ಆಯಿತು, ಇನ್ನೊಂದು ಸತಿ ಮಂತ್ರ ಹೇಳ್ಕೊಂಡು ನಾವು ಮಾಡಬೇಕು ಅಂತ ಅವರ ಅಸಮಾಧಾನಕ್ಕೆ ಗುರಿ ಆಗ್ತಾನೆ. ಅಸಮಾಧಾನಕ್ಕೆ ಗುರಿ ಆಗುವುದು ಒಂದು ಶಿಕ್ಷೆ ಇದ್ದಾಗೇನೆ. ಯಾರೊಬ್ಬರು ಸ್ಕೂಲಿಗೆ ಲೇಟಾಗಿ ಬಂದಾಗ 10 ನಿಮಿಷ ಹೊರಗಡೆ ನಿಲ್ಲಿಸಿರ್ತಾರೆ. 10 ನಿಮಿಷ ಹೊರಗಡೆ ನಿಂತಿರೋದು ಒಂದು ಶಿಕ್ಷೆ, ಇನ್ನೊಂದು ಆಚೀಚೆ ಹೋಗ್ತಾ ಇರೋ ಟೀಚರ್ಸ್ ಎಲ್ಲ ಅವನ್ನ ನೋಡ್ಕೊಂಡು ಹೋಗ್ತಾನಲ್ಲ, ಓ ಏನು ಲೇಟ್ ಮಾಡಿದ್ದಾನೆ ಅಂತ ಕಾಣುತ್ತೆ, ಅದಕ್ಕೆ ಹೊರಗಡೆ ನಿಲ್ಲಿಸಿದ್ದಾರೆ, ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾರಲ್ವಾ. ಅಷ್ಟರ ಮಟ್ಟಿಗೆ 10 ನಿಮಿಷ ಹೊರಗಡೆ ನಿಲ್ಲಿಸೋದು ಅವನಿಗೆ ಶಿಕ್ಷೆ ಇದ್ದಾಗೇನೆ. ಹಾಗೆಯೇ ಏನಾದರೂ ಆ ಉದ್ಗಾತೃವು ಪ್ರತಿಹರ್ತೃವಿನ ಕಚ್ಚೆಯನ್ನು ಏನಾದರೂ ಬಿಟ್ಟುಬಿಟ್ರೆ ದಕ್ಷಿಣೆ ಇಲ್ಲದೆ ಯಾಗ ಮಾಡಬೇಕು. ಆ
ಮಾಡ್ತಾ ಇರೋ ಯಾಗವನ್ನೇ ದಕ್ಷಿಣೆ ಇಲ್ಲದೆ ಮಾಡಿ ಮುಗಿಸ್ಬೇಕು. ಇನ್ನೊಂದು ಯಾಗ ಮಾಡಿ ಆ ಯಾಗದಲ್ಲಿ ದಕ್ಷಿಣೆ ಕೊಡಬೇಕು. ಹಿಂದೆ ಕೊಡ್ತಾ ಇದ್ದ ಯಾಗದ ದಕ್ಷಿಣೆಯನ್ನು ಆ ಯಾಗದಲ್ಲಿ ಕೊಡಬೇಕು. ಆದ್ದರಿಂದ ಮುಂದಿನವರ ಸಂಪರ್ಕವನ್ನು ಕಡಿದುಕೊಳ್ಳದೆ ಎಚ್ಚರಿಕೆಯಿಂದ ಅವರ ಕಚ್ಚೆಯನ್ನು ಹಿಡಿದುಕೊಳ್ಳುವ ಒಂದು ಶ್ರದ್ಧೆ ಮತ್ತು ಮೈಯೆಲ್ಲ ಕಣ್ಣಾಗಿರುವ ಎಚ್ಚರ ಅವರಿಗೆ ಇರಬೇಕು ಅಂತ ವೇದಗಳಲ್ಲಿ ಯಾಗ ಪ್ರಕ್ರಿಯೆಯಲ್ಲಿ ಇಂಥ ಒಂದು ತೀರ್ಮಾನವನ್ನು ಕೊಡ್ತಾ ಇದ್ದಾರೆ. ಇದು ಸರಿನೇ. ಯಾರ್ಯಾರು ಅಪರಾಧ ಮಾಡಿದಾಗ ಏನೇನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅಕಸ್ಮಾತ್ ಪ್ರತಿಹರ್ತೃವಿನ ಅಪಚ್ಛೇದ ಆಯಿತು. ಅದಾದ ತಕ್ಷಣವೇ ಏನಾಯಿತು? ಉದ್ಗಾತೃವಿನ ಅಪಚ್ಛೇದ ಆಯಿತು. ಆಗ ಏನನ್ನು ಅನುಷ್ಠಾನ ಮಾಡಬೇಕು? ಎರಡೂ ಒಟ್ಟಿಗೆ ಬಂದರೆ ಏನನ್ನು ಅನುಷ್ಠಾನ ಮಾಡಬೇಕು? ಪ್ರತಿಹರ್ತೃವಿನ ಅಪಚ್ಛೇದ ಆಯಿತು, ಆಮೇಲೆ ಉದ್ಗಾತೃವಿನ ಅಪಚ್ಛೇದ ಆಯಿತು. ಆಗ ಏನು ಮಾಡಬೇಕು? ಎರಡು ಒಟ್ಟಿಗೆ ಆದಾಗ ಯಜಮಾನ ಏನು ಮಾಡಬೇಕಾಗತ್ತೆ? ಪ್ರತಿಹರ್ತೃ ಅಪಚ್ಛೇದ ಆಯಿತು ಅಂತ ಹೇಳಿಬಿಟ್ಟು ಅವನು ಸರ್ವಸ್ವ ದಕ್ಷಿಣೆಯನ್ನು ಕೊಡಬೇಕು, ಅಥವಾ ಇಲ್ಲ ಇಲ್ಲ ಉದ್ಗಾತೃ ಅಪಚ್ಛೇದ ಆಯಿತು ಆದ್ದರಿಂದ ಈ ಥರ ಮಾಡ್ಕೊಳ್ಳೋಣ, ಯಾಗಕ್ಕೆ ದಕ್ಷಿಣೆ ಇಲ್ಲದೆ ಈ ಯಾಗ ಮುಗಿಸ್ಬಿಟ್ಟು ಇನ್ನೊಂದು ಯಾಗದಲ್ಲಿ ಫುಲ್ ದಕ್ಷಿಣೆ ಕೊಡಬೇಕು ಅಂತ ಈ ರೀತಿ ಅನುಷ್ಠಾನ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಬಿಟ್ಟು ಅವರು ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ, ಇಲ್ಲ ಪ್ರತಿಹರ್ತೃ ಅಪಚ್ಛೇದ ಆಯಿತು, ಆಮೇಲೆ ತಕ್ಷಣ ಉದ್ಗಾತೃವಿನ ಅಪಚ್ಛೇದ ಆಯಿತು. ಉದ್ಗಾತೃ ಉಪಚ್ಛೇದ ಆಗಿದ್ದ ಆಮೇಲೆ, ಉದ್ಗಾತೃ ಉಪಚ್ಛೇದ ಆಗಿದ್ದ ಆಮೇಲೆ, ಆದ್ದರಿಂದ ಅದಕ್ಕೆ ಉದ್ಗಾತೃವಿನ ನಿಮಿತ್ತವಾಗಿ ದಕ್ಷಿಣೆ ಇಲ್ಲದೆ ಯಾಗ ಮಾಡಿ ಪುನಃ ಮತ್ತೆ ಏನು ಮಾಡಬೇಕು? ಯಾಗವನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ? ಮುಂದೆ ಆದ ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಇದೆಯೋ ಅದನ್ನು ಮಾಡ್ಕೋಬೇಕು. ಎರಡು ಅಪರಾಧಗಳು ಒಟ್ಟಿಗೆ ಜರುಗಿದಾಗ ಮುಂದೆ ಆದ ಅಪರಾಧ ಏನಿದೆ, ಆ ಮುಂದೆ ಆದ ಅಪರಾಧಕ್ಕೆ ಶಿಕ್ಷೆಯನ್ನು ಮೊದಲು ಮುಂದುವರಿಸ್ಕೊಂಡು ಮುಂದುವರಿಸ್ತಕ್ಕಂಥದ್ದಾಗಬೇಕು ಅಂತ ಹೇಳಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಪೂರ್ವಾಪರ್ಯೇ ಪೂರ್ವ ದೌರ್ಬಲ್ಯಂ ಪ್ರಕೃತಿವತ್, ಪೂರ್ವ ಮತ್ತು ಅಪರ ಇವುಗಳಲ್ಲಿ ಪೂರ್ವ ದೌರ್ಬಲ್ಯಂ ಮೊದಲನೆಯದು ದುರ್ಬಲ ಆಗತ್ತೆ, ಅನಂತರ ಬಂದಿದ್ದಕ್ಕೆ ಅನುಗುಣವಾಗಿ ನಾವು ಕಾರ್ಯವನ್ನು ಮಾಡಬೇಕು, ಅನಂತರದ ಪ್ರಾಯಶ್ಚಿತ್ತವನ್ನೇ ಮಾಡಬೇಕು ಅಂತ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಭಾಮತೀಕಾರರು ಇದನ್ನು ಉಪಯೋಗಿಸಿಕೊಂಡು ಹೀಗೆ ಉಪಪಾದನೆಯನ್ನು ಮಾಡಿದ್ದಾರೆ. ಆಮೇಲೆ ಬಂದದ್ದು ಅದ್ವೈತ ಶ್ರುತಿ. ಆದ್ದರಿಂದ ಅದ್ವೈತ ಶ್ರುತಿಯು ದ್ವೈತ ಶ್ರುತಿಯನ್ನು ಬಾಧಿಸುತ್ತದೆ. ಆದ್ದರಿಂದ ಅದ್ವೈತ ಶ್ರುತಿಗೆ ಏನಿದೆ ಅಂದರೆ ಪ್ರಾಬಲ್ಯ ಇದೆ ಅಂತ ಮಾಡಿದ್ದಾರೆ. ಸ್ವಾರಸ್ಯ ಅಂದರೆ ಈ BE ಮೊದಲಾದ ಡಿಗ್ರಿಗಳನ್ನು ಮುಗಿಸ್ಕೊಂಡು ಹೋಗಿರ್ತಾರೆ. ಮುಗಿಸ್ಕೊಂಡು ಹೋದಾಗ ಅವರಿಗೆ ಡಿಗ್ರಿ ಮುಗಿದ ತಕ್ಷಣ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಕೆಲಸ ಸಿಕ್ಕರೆ ಕೆಲಸ ಸಿಕ್ಕಾಗಿ, ಆಮೇಲೆ ಅವರು ಅಪ್ಲೈ ಎಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಕೆಲಸ ಕೊಡಲ್ಲ. ಅವ್ರ ನಂತರದಲ್ಲಿ ಯಾರು ಎಕ್ಸಾಮ್ ಮಾಡಿರ್ತಾರಲ್ಲ, ಪಾಸ್ ಆಗಿರ್ತಾರಲ್ಲ, ಅವ್ರಿಗೆ ಫ್ರೆಷರ್ಸ್ ಅಂತ ಹೇಳಿಬಿಟ್ಟು ಇವರು ಲೇಟೆಸ್ಟ್ ಕ್ಯಾಂಡಿಡೇಟ್ಸ್ ಅಂದ್ಬಿಟ್ಟು ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಮೊದಲು ಮಾಡಿದೋಗೆ ಪ್ರಿಫರೆನ್ಸ್ ಕೊಡಲ್ಲ. ಇವರು ಫ್ರೆಷರ್ಸ್ ಇದ್ದಾರೆ, ಈಗ ತಾನೇ ಕಲ್ತ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾರೆ, ಅದರಿಂದ ಇವರಿಗೆ ಪ್ರಾಶಸ್ತ್ಯ ಅಂತ ಕೊಡ್ತಾರೆ. ಪ್ರಾಯಶಃ ಇದೇ ಥರ ನ್ಯಾಯ ಈ ಲೌಕಿಕ ಪ್ರಪಂಚದಲ್ಲಿ ಇಲ್ಲಿದೆ ಅಂತ ಇಟ್ಕೋಬೋದು, ನಾವೇನು ತಪ್ಪೇನಿಲ್ಲ ಅದರಲ್ಲಿ. ಹೀಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನೀವು ಅದ್ವೈತಾನೇ ಪ್ರಬಲ ಅಂತ ಇಟ್ಕೊಳ್ಳಿ ಅಂತ ಅವರ ಪ್ರಶ್ನೆ. ವ್ಯಾಸರಾಜರು ಎಷ್ಟು ಸೂಕ್ಷ್ಮಮತಿಗಳು! ವಿಜಯೇಂದ್ರರು ಅದರ ಭಾವವನ್ನು ಗ್ರಹಣ ಮಾಡಬೇಕಾದ್ರೆ ಅವರಿನ್ನೆಷ್ಟು ಸೂಕ್ಷ್ಮಮತಿಗಳು! ಯಾರೊಬ್ಬ ಹಾರ್ಟ್ ಪೇಷೆಂಟ್ ಇದ್ದಾನೆ, ಅವನಿಗೆ ತುಂಬ ಕಾಂಪ್ಲಿಕೇಷನ್ಸ್ ಇದೆ. ಕಾಂಪ್ಲಿಕೇಷನ್ ಇದ್ದಾಗ ಅವ್ರಿಗೇನೋ ಆಪರೇಷನ್ ಮಾಡಿ ಸರ್ಜರಿ ಮಾಡೋನು ಸರಿಯಾದ ಹಂತಕ್ಕೆ ತರಬೇಕಾಗತ್ತೆ. ಅದಕ್ಕೆ ಮೂರ್ನಾಲ್ಕು ಡಾಕ್ಟ್ರು ಕೂತ್ಕೊಂಡಿರ್ತಾರೆ. ಆ ಡಾಕ್ಟ್ರುಗಳು ಆ ಕಾಂಪ್ಲಿಕೇಷನ್ನೆಲ್ಲ ರಿಸಾಲ್ವ್ ಮಾಡಿಕೊಂಡು ಯಾವ ಥರ ಆಪರೇಷನ್ ಮಾಡಬೇಕು, ಹೇಗೆ ಮುಂದುವರಿಬೇಕು ಅಂತ ನೋಡುವಾಗ ಮೂರ್ನಾಲ್ಕು ಜನ ಡಾಕ್ಟ್ರು ಏನಾದ್ರ ಬಗ್ಗೆ ಮಾತಾಡ್ತಾರೆ. ಅವರು ಅಷ್ಟೇ ತಿಳಿದವರಾದರೆ ಸರಿಯಾದ ಒಂದು ತೀರ್ಮಾನಕ್ಕೆ ಬರೋಕ್ಕಾಗತ್ತೆ. ಕಾಂಪೌಂಡ್ರ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ?
ಪೇಷಂಟ್ ಸಂಬಂಧಿಕರ ಜೊತೆ ಕೂತ್ಕೊಂಡು ಮಾತಾಡಿ ತೀರ್ಮಾನಕ್ಕೆ ಬರಕ್ಕಾಗುತ್ತ. ಖರ್ಚಿನ ಬಗ್ಗೆ ಮಾತಾಡಬಹುದು, ಆದರೆ ಆಪರೇಷನ್ ಯಾವ ತರದಲ್ಲಿ ಮಾಡಬೇಕು ರೋಗಿನ ಉಳಿಸಕ್ಕೆ ಅನ್ನೋದನ್ನ ಸರ್ಜನ್ ಸರ್ಜನ್ಗಳು ಕೂತ್ಕೊಂಡೇ ಮಾತಾಡಬೇಕು. ಹಾಗೆ ಮೀಮಾಂಸಾ ಶಾಸ್ತ್ರವನ್ನು ಬಲ್ಲ ವ್ಯಾಸರಾಜರ ಕೈಯಲ್ಲಿ ಪಳಗಿದ ವಿಜಯೀಂದ್ರರೇ ವ್ಯಾಸರಾಜರ ಗ್ರಂಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ಮೀಮಾಂಸಾ ನ್ಯಾಯದ ಪ್ರಕಾರ ಅದ್ವೈತಕ್ಕೆ ಪ್ರಾಮುಖ್ಯತೆಯಲ್ಲವೇ ಅಂತ ಯಾರಾದರೂ ಭಾಮತಿಯನ್ನು ನೋಡಿ ಹೇಳಿದರೆ ಅದಕ್ಕೆ ವಿಜಯೀಂದ್ರರು ತುಂಬ ಸರಳವಾದ ಸೂಕ್ಷ್ಮವಾದ ಉತ್ತರವನ್ನು ಕೊಡ್ತಾರೆ. ಅದು ಯಾವ ಉತ್ತರ ಅಂದರೆ ಅಪಚ್ಛೇದ ನ್ಯಾಯ ಅಲ್ಲಿ ಬಂದಿದೆ. ಆ ಥರ ನೀವು ದ್ವೈತವನ್ನು ಬಾಧಿಸಿ ಅದ್ವೈತವು ನಿಲ್ಲುತ್ತದೆ ಅನಂತರ ಬಂದದ್ದು ಅಂತ ಹೇಳಿದ್ದೀರ. ಆದರೆ ಏನಾಗಿದೆ ಅಂದರೆ ಅಪಚ್ಛೇದ ನ್ಯಾಯ ಅನ್ನುವುದು ಪೂರ್ವಾಪರತ್ವ ಏನಿದೆ ಅದಲ್ಲಿದೆ. ಅಲ್ಲಿ ಏನು ಆ ಪ್ರತಿಹರ್ತೃವನ್ನು ನಂಬಿಕೊಂಡು ಉದ್ಗಾತೃ ಇಲ್ಲ, ಉದ್ಗಾತೃವನ್ನು ನಂಬಿಕೊಂಡು ಬ್ರಹ್ಮ ಇಲ್ಲ. ಏನೋ ಕ್ರಮವಾಗಿ ಒಬ್ಬರಿಂದ ನಂತರ ಒಬ್ಬರು ಬಂದಿದ್ದಾರೆ ವಿನಃ ಒಬ್ಬರು ಇನ್ನೊಬ್ಬರನ್ನೇನು ಆಶ್ರಯಿಸಿದವರಲ್ಲ. ಅವ್ರ ಪಾಡಗವರು ಇರತಕ್ಕಂಥವರಾಗಿದ್ದಾರೆ, ಇಲ್ಲಿ ಕ್ರಮವಾಗಿ ಪ್ರದಕ್ಷಿಣೆ ಬರ್ತಾ ಇದ್ದಾರಷ್ಟೇ. ಇಲ್ಲಿ ಉಪಜೀವಿಯ ಉಪಜೀವಕ ಭಾವ ಇಲ್ಲ. ಆದರೆ ದ್ವೈತ ಅದ್ವೈತ, ಮೊದಲು ದ್ವೈತ ಬಂತು ಆಮೇಲೆ ಅದ್ವೈತ ಬಂತು ಅಂತ ಹೇಳ್ತಾರಲ್ಲ, ಅಲ್ಲಿ ಉಪಜೀವಿಯ ಉಪಜೀವಕ ಭಾವ ಇದೆ. ಉಪಜೀವಿಯ ಉಪಜೀವಕ ಭಾವ ಅಂದರೆ ಉಪಜೀವ್ಯ ಆಶ್ರಯ, ಉಪಜೀವಕ ಆಶ್ರಯಿಸಿಕೊಂಡಿರುವುದು. ಈಗ ರಾಜ ಹೇಳಿದ ಕೆಲಸವನ್ನು ಮಂತ್ರಿ ಚಾಚು ತಪ್ಪದೆ ಮಾಡುತ್ತಾನೆ, ಯಾಕಂದರೆ ರಾಜ ಆ ಮಂತ್ರಿಯನ್ನು ಈ ಕೆಲಸ ಮಾಡುವಂತ ಅಪಾಯಿಂಟ್ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಆಶ್ರಯ ಕೊಟ್ಟ ರಾಜ ಉಪಜೀವ್ಯ, ರಾಜನು ಹೇಳಿದ ಕೆಲಸವನ್ನು ಮಾಡುವ ಮಂತ್ರಿ ಉಪಜೀವಕ, ಉಪಜೀವ್ಯ ಉಪಜೀವಕ ಭಾವ ಅಂತ ಹೇಳ್ತಾರೆ. ಉಪಜೀವ್ಯ ಪ್ರಧಾನ, ಉಪಜೀವಕ ಸಹಕಾರಿ, ಉಪಜೀವ್ಯ ಉಪಜೀವಕ ಭಾವ ಅಂತ. ಆಮೇಲೆ ಬಂದ ಅದ್ವೈತ ಶ್ರುತಿಯು ದ್ವೈತ ಶ್ರುತಿಯನ್ನು ಬಾಧಿಸುತ್ತದೆ ಅಪಚ್ಛೇದ ನ್ಯಾಯದ ಪ್ರಕಾರ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಸ್ಪೆಷಲ್ಲಾಗಿ ಉಪಜೀವಿಯ ಉಪಜೀವಕ ಭಾವ ಇದೆ. ದ್ವೈತ ಭೇದವನ್ನು ಹೇಳಿದರೆ ತಾನೇ ಅದ್ವೈತ ಶ್ರುತಿಯು ಭೇದ ಇಲ್ಲ ಅಂತ ಹೇಳೋಕ್ಕಾಗೋದು. ಇಲ್ಲದೇ ಇದ್ರೆ ಭೇದ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಭೇದ ಇಲ್ಲ ಅಂತ ಹೇಳಬೇಕಾದ್ರೆ ಮೊದಲು ಭೇದವನ್ನು ಪ್ರಸ್ತಾಪ ಮಾಡಬೇಕು. ಈ ಭೇದ ಅಂತ ಹೇಳ್ತಾರೆ, ಹೀಗೆ ಹೇಳ್ತಾರೆ ಅಂತ ಹೇಳಿ ಆಮೇಲೆ ಭೇದ ಇಲ್ಲ ಅಂತ ಹೇಳಬೇಕು. ಅದರಿಂದ ಭೇದ ಉಪಜೀವ್ಯ, ಅಭೇದ ಉಪಜೀವಕ. ಆದ್ದರಿಂದ ಉಪಜೀವ್ಯ ಉಪಜೀವಕ ಭಾವ ಇರುವ ಸ್ಪೆಷಲ್ ಕ್ಯಾಟಗರಿ. ಆದ್ದರಿಂದ ಇಲ್ಲಿ ಕೇವಲ ಪೂರ್ವಾಪರತ್ವವನ್ನು ಗಣನೆಗೆ ತೆಗೆದುಕೊಳ್ಳಕ್ಕೆ ಬರಲ್ಲ. ಆದ್ದರಿಂದ ಇದೇ ಬೇರೆ ಅದೇ ಬೇರೆ. ಈಗ ಯಾರೋ ಊಟಕ್ಕೆ ಕೂತಿರ್ತಾರೆ, ಮೊದಲು ಬಂದವರೇ ಊಟಕ್ಕೆ ಕೂತಿರ್ತಾರೆ, ಆಮೇಲೆ ಇನ್ಯಾರೋ ಬರ್ತಾರೆ, ಇನ್ಯಾರೋ ಬರ್ತಾರೆ ಅಂತ ಮೊದಲು ಕೂತಿದ್ದವ್ರು ನೆಬ್ಬಿಸ್ತಾರೆ. ಮೊದಲು ಏನು ಕೂತಿದ್ದಾರೆ ಅವ್ರು ನೀವು ಸ್ವಲ್ಪ ಎದ್ದೇಳಿ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಮೇಲೆ ಬಂದಿರೋರು ಯಾರು ಇರ್ತಾರೆ ಇಂಪಾರ್ಟೆಂಟ್ ಆಗಿರೋರು ಅವ್ರನ್ನ ಕೂರಿಸ್ಬಿಟ್ಟು ಇದು ಮಾಡ್ತಾರೆ. ಅಂದರೆ ಆಮೇಲೆ ಬಂದವರು ಪ್ರಾಮಿನೆಂಟು, ಮೊದಲು ಬಂದವರು ಸಬಾರ್ಡಿನೇಟ್ ಅಂತ. ಆ ಥರ ಮೊದಲು ಕೂತಿದ್ದವ್ರನ್ನ ಎಬ್ಬಿಸ್ಬಿಟ್ಟು ಇಂಪಾರ್ಟೆಂಟಾಗಿ ಆಮೇಲೆ ಬಂದಿರೋರಿಗೆ ಮೊದಲೇ ಪಂಕ್ತಿಲೇ ಪ್ರಾಶಸ್ತ್ಯ ಕೊಡೋದಿದೆ, ತಪ್ಪೇನಲ್ಲ. ಯಾರೋ ಹಿರಿಯರು ಆಮೇಲೆ ಬಂದಿರ್ತಾರೆ, ಸಣ್ಣ ಮಗುನ ಎದ್ದೇಳಪ್ಪ ನೀನು ಅಂತ ಹೇಳಿಬಿಟ್ಟು ಆ ಮಗುನ ಎಬ್ಬಿಸ್ಬಿಟ್ಟು ಇವ್ರನ್ನ ಕೂರಿಸಿ ಇವರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಅದರಿಂದ ಆಮೇಲೆ ಬಂದವರು ಪ್ರಮುಖ ಪ್ರಬಲ ಕರೆಕ್ಟ್. ಆದರೆ ನಾಲ್ಕೇ ಜನ ಯಾರೋ ಮಡಿಯವರು ಊಟಕ್ಕೆ ಕೂತಿರುವಾಗ ಇನ್ಯಾರೋ ಒಬ್ರು ಬಂದರು ಅಂದ್ಬಿಟ್ಟು ಆ ಯಾಗ ನಡೆಸಿಕೊಟ್ಟ ಪ್ರಧಾನ ಪುರೋಹಿತರನ್ನೇ ಯಾರಾದರೂ ಎಬ್ಬಿಸ್ತಾರಾ? ಎಬ್ಬಿಸಲ್ಲ. ಯಾಕಂದರೆ ಯಾಗ ನಡೆಸಿಕೊಟ್ಟ ಪ್ರಧಾನ ಪುರೋಹಿತರೇನಿದ್ದಾರೆ ಅವರೇ ಉಪಜೀವ್ಯ. ಇಡೀ ಕಾರ್ಯಕ್ರಮ ಸಾಂಗವಾಗಿ ವೈದಿಕವಾದ ರೀತಿ ನಡೀಲಿಕ್ಕೆ ಕಾರಣವಾದ್ದು ಪ್ರಧಾನ ಪುರೋಹಿತರು. ಅದರಿಂದ ಆಮೇಲೆ ಯಾರೇ ಬಂದರೂ ಪ್ರಧಾನ ಪುರೋಹಿತರನ್ನ ಎಬ್ಬಿಸ್ಬಿಡಲ್ಲ, ಅಸಿಸ್ಟೆಂಟ್ ಆಗಿರೋರನ್ನೋ ಸಂಬಂಧಿಕರನ್ನೋ ಸಣ್ಣ ಸಣ್ಣ ಮಕ್ಕಳನ್ನೋ ಎಬ್ಬಿಸ್ತಾರೆ. ಯಾಕಂದರೆ ಮೊದಲು ಕೂತವ್ರನ್ನ ಎಬ್ಬಿಸ್ಬೇಕು ಹೌದು, ಆದರೆ ಪ್ರಾಮಿನೆಂಟ್ ಆಗಿರಬಾರ್ದು ಅವರು. ಹಾಗೆ ಆಮೇಲೆ ಬಂದಿರೋ ಅಭೇದಕ್ಕೆ ಬೆಲೆ ಕೊಡಬೇಕು, ಆದರೆ ಮೊದಲು ಬಂದಿರೋ ಭೇದ ಉಪಜೀವಿ ಆಗದೇ ಇದ್ದರೆ, ಆದರೆ ಮೊದಲು ಬಂದಿರೋ ಭೇದ ಉಪಜೀವಿ ಆಗಿದೆ ಅದರಿಂದ ಏನು ಮಾಡೋಕ್ಕೆ ಬರಲ್ಲ ಅಂದರೆ ಅದನ್ನು ಎಬ್ಬಿಸೋದಕ್ಕೆ ಬರೋದಿಲ್ಲ. ಅದು ಯಾಕೆ ಅಂದರೆ ಅಲ್ಲಿ ಉಪಜೀವಿ ಉಪಜೀವಕ ಭಾವ ಯಾಕಿಲ್ಲ ಅಂದರೆ
ತನ್ನ ಹಿಂದೆನೋನು ಹಿಂದೆ ಹಿಡ್ಕೊಂಡು ಅವನ ಕಚ್ಚೆಯನ್ನು ಬಿಟ್ಟಿದ್ದಾನೆ ಅಂದ್ಬಿಟ್ಟು ಮುಂದೆ ಅವನು ಬಿಡ್ತಿಲ್ಲ. ಅಲ್ಲಿ ಉಪಜೀವ ಉಪಜೀವಕ ಭಾವ ಇಲ್ಲ. ಆದರೆ ಇಲ್ಲಿ ಪರತ್ವ ಪ್ರಯುಕ್ತವಾಗಿ ಪರಾಪಚ್ಛೇದ ಪ್ರಬಲ ಅಂತ ಅನ್ನಿಸ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಅದು ದ್ವೈತ ಪ್ರಮಾಣಗಳನ್ನು ಉಪಜೀವಿಸಿದೆ. ಆದ್ದರಿಂದ ಪರಾಪ್ರಬಲ ಅಲ್ಲ, ಪೂರ್ವವೇ ಪ್ರಬಲ. ಎಷ್ಟು ವಿಜಯೇಂದ್ರ ಗುರು ಸಾರ್ವಭೌಮರ ವಿವೇಚನೆ ಯಾವ ರೀತಿ ಸಾಗ್ತಾ ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ನಾವದನ್ನು ನೋಡ್ತಾ ಇರತಕ್ಕಂಥದ್ದಾಗ್ಬೋದು. ಆಮೋದದಲ್ಲಿ ಇಂತಹ ವಿಚಾರಗಳನ್ನು ವಿಶೇಷವಾಗಿ ತಿಳಿಸ್ತಾ ಇರತಕ್ಕಂಥವರಾಗ್ತಾರೆ. ತಿಳಿಸ್ತಾ ಮತ್ತೆ ಅಲ್ಲಿ ವ್ಯಾಸರಾಜರು ತಿಳಿಸಿ ಹೇಳ್ತಾ ಆ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಏನಿದೆ ಆ ಶ್ರುತಿಯನ್ನು ಹೀಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಒಂದು ಭಾರತ ಗ್ರಂಥದಲ್ಲಿ ನಡೆದಿರುವ ಪ್ರಯೋಗ, ಮಹಾಭಾರತ ನಡೆಯುವ ಪ್ರಯೋಗ ಏನಿದೆ ಅದನ್ನು ಸಮರ್ಥನೆಗಾಗಿ ಬಳಸಿಕೊಳ್ತಾ ಹೇಳ್ತಾರೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತಿದೆ, ಆದರೆ ಅದಕ್ಕೆ ಏನರ್ಥ ಅಂದರೆ ಅಸಿದ್ವಿತೀಯೋ ಅನುಸಸಾರ ಪಾಂಡವಂ ಅಂತ ಹೇಳಿ ಮಹಾಭಾರತದಲ್ಲಿ ಒಂದು ವಾಕ್ಯವನ್ನು ನಾವು ಕಾಣ್ತೇವೆ. ಅಸಿದ್ವಿತೀಯ ಅನುಸಸಾರ ಪಾಂಡವಂ ಅಂತ ಅಂದರೆ ಕೇವಲ ಖಡ್ಗವನ್ನು ಇಟ್ಕೊಂಡು ಪಾಂಡವರನ್ನು ಹಿಂಬಾಲಿಸಿದ ಅನ್ನುವುದು ಇದಕ್ಕೆ ಬರತಕ್ಕಂಥ ಅರ್ಥ. ಇಲ್ಲಿ ಏನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ, ಅಸಿದ್ವಿತೀಯ ಅನುಸಸಾರ ಪಾಂಡವಂ ಅಂದರೆ ಅಸಿದ್ವಿತೀಯ ಅಂದರೆ ಅಸಿ ಸಹಾಯ ಅಂತ ಮಾಡಿದ್ದಾರೆ. ಅಂದರೆ ಮಹಾಭಾಷ್ಯದಲ್ಲಿ ಖಡ್ಗದಿಂದ ದ್ವಿತೀಯನಾದವನು ಪಾಂಡವರ ಮೇಲೆರಗಿದ, ಪಾಂಡವರನ್ನು ಹಿಂಬಾಲಿಸಿದ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದ್ದರೆ ಅಸಿದ್ವಿತೀಯ ಅಂದರೆ ಅಸಿ ಸಹಾಯ ಅಂತ ದ್ವಿತೀಯ ಶಬ್ದಕ್ಕೆ ಅಲ್ಲಿ ಸಹಾಯ ಅನ್ನೋ ಅರ್ಥವನ್ನು ಬಳಸ್ತಾ ಇರತಕ್ಕಂಥವರಾಗಿದ್ದಾರೆ. ಹಾಗಾದರೆ ದ್ವಿತೀಯ ಅನ್ನೋ ಶಬ್ದಕ್ಕೆ ಸಹಾಯ ಅನ್ನೋ ಅರ್ಥ ವ್ಯಾಕರಣದ ಮಹಾಭಾಷ್ಯದಲ್ಲಿದೆ. ಅಂದಮೇಲದು ಶಬ್ದಶಾಸ್ತ್ರ ಬಲ್ಲವರಿಗೆ ಸಮ್ಮತ. ಹಾಗಾದರೆ ಅದ್ವಿತೀಯ ಅನ್ನೋದಕ್ಕೆ ಎರಡನೇದಿಲ್ಲ ಅಂತ ಯಾಕೆ ಅರ್ಥ ಮಾಡಬೇಕು? ಅದ್ವಿತೀಯ ಅಂದರೆ ದ್ವಿತೀಯ ಅಂದರೆ ಸಹಾಯ ಅಂತಿದೆ, ಅದ್ವಿತೀಯ ಅಂದರೆ ಅಸಹಾಯ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದರೆ ಬ್ರಹ್ಮನು ಸೃಷ್ಟಿ ಕಾರ್ಯ ಮಾಡುವಾಗ ಅದ್ವಿತೀಯ ಅಂದರೆ ಅಸಹಾಯ, ಅಂದರೆ ಇನ್ನೊಬ್ಬರ ಸಹಾಯ ಇಲ್ಲದೆ ಸಮರ್ಥವಾಗಿ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾನೆ ಅಂತ ಹೇಳಿ ಹೀಗೆ ಅದನ್ನು ಅರ್ಥ ಮಾಡ್ಬೋದು. ಆದ್ದರಿಂದ ತಥಾಚ ಅದ್ವಿತೀಯಂ ಅಸಹಾಯ ಇತ್ಯರ್ಥ ಅಸ್ತು. ಅದ್ವಿತೀಯಂ ಬ್ರಹ್ಮ ಅಂದರೆ ಏನರ್ಥ ಇರಲಿ ಅಂದರೆ ಅಸಹಾಯಂ ಬ್ರಹ್ಮ ಅಂದರೆ ಇನ್ನೊಬ್ಬರ ಸಹಾಯವಿಲ್ಲದೆ ಅವನು ಸೃಷ್ಟಿಯನ್ನು ಮಾಡ್ತಕ್ಕಂಥ ಸ್ವತಂತ್ರ ಅನ್ನುವ ಅರ್ಥ ಬರಲಿ ಅಂತ ಹೇಳಿ ಅದನ್ನು ವಿಶೇಷವಾಗಿ ಸಮರ್ಥನೆ ಮಾಡಿ ತೋರಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಇಂತಹ ವ್ಯಾಸರಾಜರ ಕೊಡುಗೆನ ವಿಶ್ಲೇಷಣೆ ಮಾಡಿ ವೈದಿಕ ಪ್ರಪಂಚಕ್ಕೆ, ವಿದ್ಯಾರ್ಥಿ ಪ್ರಪಂಚಕ್ಕೆ, ಜಿಜ್ಞಾಸು ಪ್ರಪಂಚಕ್ಕೆ ಕೊಟ್ಟವರು ನಮ್ಮ ವಿಜಯೇಂದ್ರ ಗುರು ಸಾರ್ವಭೌಮರು. ಅಂತಹ ವಿಜಯೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ನಿಮಿತ್ತವಾಗಿ ಏನು ನ್ಯಾಯಾಮೃತಾಮೋದದಲ್ಲಿ ಬಂದಿರುವ ಈ ವ್ಯಾಖ್ಯಾನದ ವಿಶ್ಲೇಷಣೆ ಏನು ನಡೆದಿದೆ, ಇದರಿಂದ ವ್ಯಾಸರಾಜ ಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರನಾದ ಗೋಪಾಲಕೃಷ್ಣನು ಪ್ರೀತನಾಗಲಿ, ನಮಗೆಲ್ರಿಗೂ ಶಾಸ್ತ್ರಾರ್ಥ ವಿಚಾರಗಳನ್ನು ಮಾಡಿ ಅದರಲ್ಲಿ ದಾರ್ಢ್ಯವನ್ನು ಹೊಂದಿ ಹರಿಗುರುಗಳಲ್ಲಿ ಅನುಗ್ರಹವನ್ನು ಪಡೆಯುವ ಸದ್ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಲೋಪದೋಷಗಳು ಇರುತ್ತವೆ, ಇರುವುದು ಸಹಜ. ಅದನ್ನು ಶ್ರೇಷ್ಠ ಜ್ಞಾನಿಗಳು ಕ್ಷಮಿಸುತ್ತಾ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ನಾನು ಕೇಳಿಕೊಂಡು ನನ್ನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದಲೂ ಅದೇ ಶ್ರದ್ಧೆಯಿಂದ ಮಾಡಿಕೊಳ್ತಾ ಈ ಇಳಿವಯಸ್ಸಿನಲ್ಲೂ ಏರುವ ಉತ್ಸಾಹದಿಂದ ಇಂಥ ಸತ್ಕಾರ್ಯ ಪರಂಪರೆಯನ್ನು ನಮ್ಮ ನಾಗೂರು ಶ್ರೀನಿವಾಸ ಅವರು ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಅದೇನವರಿಗೆ ಹೊಸತಲ್ಲ. ಅನ್ನದಾನ ಮಾಡುವ ಯಜಮಾನನಿಗೆ ಅತಿಥಿಗಳು ಬಂದರೆ ಅವರನ್ನು ಸಂತೈಸುವುದು ಅದೇನು ಹೊಸತಲ್ಲ. ಆ ರೀತಿಯಲ್ಲಿ ನಮ್ಮ ನಾಗೂರು ಶ್ರೀನಿವಾಸ ಅವರು ಈ ಸತ್ಕಾರವನ್ನು ನಡೆಸಿದ್ದಾರೆ. ಇದರಿಂದ ಭಗವಂತ ಅವರಿಗೆ ಅತಿಶಯ ಶ್ರೇಯೋಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನಾನು ಈ ಕೃತಿಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದೇನೆ.
ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸರಿಸುವ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತು ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಶ್ರೀಕೃಷ್ಣಾರ್ಪಣಂ ಅಸ್ತು. Thank you.